ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ದಿ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ರೆಸ್ಪಾನ್ಸಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. ನಾವು ಕಳೆದ ಒಂದು ತರಗತಿಯಲ್ಲಿ ಯಾವ ರೀತಿ ಏಬಯೋಟಿಕ್ ಫ್ಯಾಕ್ಟರ್ಸ್ ವಾಟರ್ ಆರ್ ಲೈಟ್ ಆರ್ ಟೆಂಪರೇಚರ್ ಸಾಯಿಲ್ ಎಕ್ಸೆಟ್ರಾ, ಸೊ ದೀಸ್ ಆರ್ ಆಲ್ ಏಬಯೋಟಿಕ್ ಫ್ಯಾಕ್ಟರ್ಸ್. ಸೊ ರೆಸ್ಪಾನ್ಸಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. ಸಮ್ ಅನಿಮಲ್ಸ್ ಆರ್ ಆರ್ಗ್ಯಾನಿಸಮ್ಸ್ ಹೌ ದೇ ರೆಸ್ಪಾಂಡ್ ಟುವರ್ಡ್ಸ್ ಹೈ ಟೆಂಪರೇಚರ್, ದಟ್ ಈಸ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಆರ್ ಎಕ್ಸ್ಟ್ರೀಮ್ ಕೋಲ್ಡ್ ಆರ್ ಅದರ್ ಫ್ಯಾಕ್ಟರ್ಸ್ ಲೈಟ್ ಇಂಟೆನ್ಸಿಟಿ, ಹೌ ದೇ ರೆಸ್ಪಾಂಡ್ ಅಂಡ್ ಸರ್ವೈವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದಿ ಕಂಟಿನ್ಯೂಯೇಷನ್ ಆಫ್ ದಟ್ ರೆಸ್ಪಾನ್ಸಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. ಸಮ್ ಅನಿಮಲ್ಸ್ ಎಕ್ಸಿಬಿಟ್ ಆಲ್ಟರ್ನೇಟಿವ್ಸ್ to avoid or escape extreme cold or extreme temperature or extreme environmental factors. By that time they avoid or escape, then after the completion of that stressful condition they return back to that habitat. So some alternatives such as the first one is migration. Now idana kannadadalli valase hoguvudu ant helibittu karitteve. So valase hoguvudu, best example for this kind of alternative that is birds. You know that many birds migrate from cold region to hot region for breeding purpose. So migration means, or definition for migration, animals, some animals can move stressful condition to the hospitable condition, then they return back after the completion of stressful condition. This is called migration. Yenanta helbodu valase hoguvike andaga, some animals can move stressful condition to hospitable condition. That means a favorable condition, hospitable condition. Then they return back after the completion of stressful condition in that habitat. Stressful condition. So this is what we will call the migration. Here the best example for this type of alternative response, birds are good example for this alternative response to the abiotic factor. Some birds migrate from colder region to hot region for breeding purpose, then they return back to the home after the completion of stressful condition or stress condition. ಈ ಬರ್ಡ್ಸ್ಗಳು ಏನಾಗ್ತದೆ, ಪಕ್ಷಿಗಳು ವಲಸೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಸೈಬೇರಿಯನ್ ಬರ್ಡ್ಸ್ ದೇ ಮೈಗ್ರೇಟ್ ಟು ಲಿಯೋಲಾಡೋ
at Bharatpur of Rajasthan. ನೋಡಿ ಒಂದು ಗ್ರೂಪ್ ಪಕ್ಷಿಗಳು ಏನಾಗಿದೆ ಸೈಬೇರಿಯಾದಿಂದ ವಲಸೆ ಬಂದಿದೆ ಭಾರತದಲ್ಲಿರತಕ್ಕಂತ ಏನು ಒಂದು ರಾಜಸ್ಥಾನ ಸ್ಟೇಟ್ ಇದೆ ಅಲ್ಲಿರತಕ್ಕಂತ ಒಂದು ಪ್ರಮುಖ ಡಿಸ್ಟ್ರಿಕ್ಟ್ ಆಗಿರತಕ್ಕಂತ ಭರತ್ಪುರ್ ಅಲ್ಲಿರತಕ್ಕಂತ ಒಂದು ನ್ಯಾಷನಲ್ ಪಾರ್ಕ್ ಏನಿದೆ ಲಿಯೋನಾರ್ಡೋ ಅಂತ ಕರೀತೇವೆ ನಾವು ಲಿಯೋನಾರ್ಡೋ ನ್ಯಾಷನಲ್ ಪಾರ್ಕ್ ಅಟ್ ಭರತ್ಪುರ್ ಆಫ್ ರಾಜಸ್ಥಾನ್ ಇಲ್ಲಿ ಸೈಬೇರಿಯಾದಿಂದ ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಿಂದ ಏನಾಗಿದೆ ಈ ಬರ್ಡ್ಸ್ ಮೈಗ್ರೇಟ್ ಆಗಿಬಿಟ್ಟು ಈ ಒಂದು ನ್ಯಾಷನಲ್ ಪಾರ್ಕ್ ಗೆ ಬಂದಿದೆ ಫಾರ್ ಬ್ರೀಡಿಂಗ್ ಪರ್ಪಸ್ ಬಿಕಾಸ್ ಇನ್ ಸೈಬೇರಿಯಾ ಸೋ ಎಕ್ಸ್ಟ್ರೀಮ್ ಕೋಲ್ಡ್ ದೇ ಅವಾಯ್ಡ್ ಆರ್ ಎಸ್ಕೇಪ್ ದಟ್ ಸ್ಟ್ರೆಸ್ ಕಂಡೀಷನ್ ದಟ್ ಇಸ್ ಎಕ್ಸ್ಟ್ರೀಮ್ ಕೋಲ್ಡ್ ದನ್ ದೇರ್ ಮೈಗ್ರೇಟ್ ಟು ಹಾಸ್ಪಿಟಬಲ್ ಆರ್ ಫೇವರಬಲ್ ಕಂಡೀಷನ್ ಹಾಗಾಗಿ ಅವಕ್ಕೆ ಸೂಕ್ತವಾಗಿರ್ತಕ್ಕಂತಹ ಕಂಡೀಷನ್ಸ್ ಎಲ್ಲಿದೆ ಅಲ್ಲಿಗೆ ವಾರ್ಮ್ ಕಂಡೀಷನ್ ಇರ್ತಕ್ಕಂಥ ಕಡೆಗೆ ಏನಾಗುತ್ತೆ ವಲಸೆ ಹೋಗುತ್ತವೆ ನಂತರ ಏನು ಹೋಮ್ ಇದೆ ಆ ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ಆ ಸ್ಟ್ರೆಸ್ಫುಲ್ ಕಂಡೀಷನ್ ಮುಗಿದ ನಂತರ ಏನ್ ಮಾಡುತ್ತೆ ದೇ ರಿಟರ್ನ್ ಬ್ಯಾಕ್ ಟು ಹೋಮ್ ಮತ್ತೆ ವಾಪಸ್ ಹೋಗುತ್ತೆ ಇದನ್ನೇ ನಾವು ಮೈಗ್ರೇಷನ್ ಅಥವಾ ವಲಸೆ ಹೋಗುವಿಕೆ ಸಾಮಾನ್ಯವಾಗಿ ಈ ಆಲ್ಟರ್ನೇಟಿವ್ಸ್ ಅನ್ನ ಅಥವಾ ಈ ಒಂದು ರೆಸ್ಪಾನ್ಸ್ ಏನಿದೆ ಇದನ್ನ ಬರ್ಡ್ಸ್ಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ ಸೊ ದಿಸ್ ಇಸ್ ಒನ್ ಆಫ್ ದಿ ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ ಟುವರ್ಡ್ಸ್ ಎ ಬಯೋಟಿಕ್ ಫ್ಯಾಕ್ಟರ್ ಸೊ ಅನಿಮಲ್ಸ್ ಅವಾಯ್ಡ್ ಆರ್ ಎಸ್ಕೇಪ್ ದಟ್ ಸ್ಟ್ರೆಸ್ಫುಲ್ ಕಂಡೀಷನ್ ದನ್ ದೇ went to favorable or hospitable condition after the completion of that stressful condition or adverse condition then they return back so this is one of the alternative responses to abiotic factor that is migration examples out kodod idike birds ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಗಿವನ್ ಯುವರ್ ಟೆಕ್ಸ್ಟ್ ಬುಕ್ ದಟ್ ಈಸ್ ಸೈಬೇರಿಯನ್ ಬರ್ಡ್ಸ್ ಮೈಗ್ರೇಟ್ ಟು ಲಿಯೋನಾರ್ಡೋ ನ್ಯಾಷನಲ್ ಪಾರ್ಕ್ ಅಟ್ ಭರತ್ಪುರ್ ಆಫ್ ರಾಜಸ್ಥಾನ್ ಇದನ್ನ ನೀವು ಬರಿಬೇಕಾಗ್ತದೆ ಎಕ್ಸಾಂಪಲ್ ಕೇಳಿದಾಗ ಈ ಒಂದು ಆಲ್ಟರ್ನೇಟಿವ್ಗೆ ನೌ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ ದಟ್ ಮೀನ್ಸ್ ಅ ಸಸ್ಪೆಕ್ಟ್ ಅ ಸೆಕೆಂಡ್ a type of alternative response that is suspect so in some bacteria microorganisms like bacteria or fungi or some lower plants like algae now in microorganisms there sukshma jeevigalu iddave bacteria agirabahudu athwa lower category alli bartakkanta fungi irabahudu athwa ಪ್ಲಾಂಟ್ ಅಲ್ಲಿ ಫಸ್ಟ್ ಕಿಂಗ್ಡಮ್ ಬರ್ತಕ್ಕಂತಹ ಆಲ್ಗೆ ಇರಬಹುದು ಲೋಯರ್ ಕ್ಯಾಟಗರಿ ಆಫ್ ಪ್ಲಾಂಟ್ ಕಿಂಗ್ಡಮ್ ಆಲ್ಗೆ ಇರಬಹುದು ಸೊ ವಿ ಕ್ಯಾನ್ ಸಿ ಇನ್ ದೀಸ್ ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾ ಆರ್ ಫಂಗೈ ಆರ್ ಆಲ್ಗೆ ದೇ ಪ್ರೊಡ್ಯೂಸ್ ಸ್ಮಾಲ್ ಸ್ಪೋರ್ಸ್ ಇವುಗಳು ಏನಾಗ್ತದೆ ರಿಪ್ರೊಡಕ್ಷನ್ ಸಮಯದಲ್ಲಿ ಮೈನ್ಯೂಟ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಸೊ ಈ ತರ ಡಸ್ಟ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಪೋರ್ಸ್ ಅಂತ ಕರಿತೇವೆ ಸೊ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ ಆರ್ ಸ್ಟ್ರೆಸ್ಫುಲ್ ಕಂಡೀಷನ್ ಆರ್ ಅಡ್ವರ್ಸ್ ಕಂಡೀಷನ್ ಇನ್ ದೇರ್ ಹ್ಯಾಬಿಟ್ಯಾಟ್ ದೋಸ್ ಸ್ಪೋರ್ಸ್ ಕವರ್ಡ್ ಬೈ ಥಿಕ್ ಲೇಯರ್ that thick layer protect spores during the time of stressful condition or the adverse condition ಇಲ್ಲಿ ಬ್ಯಾಕ್ಟೀರಿಯಾ ಏನಿದೆ ಹಾಗೇನೆ ಆಲ್ಗೆ ನೀವೆಲ್ಲ ಕೇಳಿದಿರ ಆಲ್ಗೆನನ್ನು ನಾವು ನೋಡ್ತೇವೆ ಫಾರ್ ಎಕ್ಸಾಂಪಲ್ ಕ್ಲಮೈಡೋಮೋನಾಸ್ ಪ್ರೊಡ್ಯೂಸ್ ಝೂ ಸ್ಪೋರ್ಸ್ ಯು ನೋ ದಟ್ ಸ್ಪೋರ್ಸ್ ಅಂದ್ರೆ ಬೀಜ ಕಣಗಳು ಬೀಜಾಣುಗಳು ಅಂತ ನಾವು ಕರಿತೇವೆ ಬ್ಯಾಕ್ಟೀರಿಯಾದಿಂದನೂ ಸ್ಪೋರ್ಸ್ ಬರುತ್ತದೆ ಫಂಗೈಯಿಂದ ನೀವು ಕೇಳಿರಬಹುದು ಸ್ಟಡಿ ಮಾಡಿದ್ದೀರ ಫಸ್ಟ್ ಪಿಯುಸಿನಲ್ಲಿ ಆಸ್ಕೋಸ್ಪೋರ್ಸ್ ಬೆಸಿಡಿಯೋಸ್ಪೋರ್ಸ್ ಕೊನಿಡಿಯೋಸ್ಪೋರ್ಸ್ ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್
produced by different types of algae belongs to different classes. You know that and already studied in first PUC. ನೀವು ಆಲ್ರೆಡಿ ಇದನ್ನ ಪ್ರಥಮ ಪಿಯುಸಿಯಲ್ಲಿ ಸ್ಟಡಿ ಮಾಡಿದ್ದೀರಾ. ಫಂಗೈನಲ್ಲಿ ಬರ್ತಕ್ಕಂಥ ಸ್ಪೋರ್ಸ್ಗಳು, ಹಾಗೆ ಆಲ್ಗೆ ಬಾಡಿಯಿಂದ ಬರ್ತಕ್ಕಂಥ ಸ್ಪೋರ್ಸ್ಗಳು, ದೆನ್ ಬ್ಯಾಕ್ಟೀರಿಯಾ. ಈ ಸ್ಪೋರ್ಸ್ ಅನ್ನ ನಾವು ಬೀಜ ಕಣಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಏನು ಅಡ್ವರ್ಸ್ ಕಂಡೀಷನ್ ಬರುತ್ತೆ ಅಂದ್ರೆ ಅನ್ಫೇವರಬಲ್ ಕಂಡೀಷನ್, ಆಗೇನಾಗುತ್ತೆ ಈ ಸ್ಪೋರ್ಸ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ದೇ ಎಸ್ಕೇಪ್ ಫ್ರಮ್ ದಟ್ ಸಿಚುಯೇಷನ್ ಆರ್ ಅವಾಯ್ಡ್ ದಟ್ ಸಿಚುಯೇಷನ್ ದೇ ಕವರ್ಡ್ ಬೈ ಹಾರ್ಡ್ ಲೇಯರ್. ಹಾಗೇನ್ ಮಾಡುತ್ತೆ ಸ್ಪೋರ್ಸ್ ಹೊರಭಾಗದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಪದರವದಿಂದ ಆವೃತವಾಗ್ತದೆ. ದೆನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಅಡ್ವರ್ಸ್ ಕಂಡೀಷನ್ ಆರ್ ಸ್ಟ್ರೆಸ್ಫುಲ್ ಕಂಡೀಷನ್ ದೇ ಜರ್ಮಿನೇಟ್ ಡ್ಯೂರಿಂಗ್ ಫೇವರಬಲ್ ಕಂಡೀಷನ್ ಅಂಡ್ ರಿಪ್ರೊಡ್ಯೂಸರ್ಸ್ ನ್ಯೂ ಆಫ್ಸ್ಪ್ರಿಂಗ್ಸ್. ನಂತರ ಏನಾಗ್ತದೆ, ಅದು ಸೂಕ್ತವಾಗಿರ್ತಕ್ಕಂತಹ ವಾತಾವರಣದ ಅಂಶಗಳು ಸಿಕ್ಕಾಗ ಜರ್ಮಿನೇಟ್ ಆಗ್ಬಿಟ್ಟು ಮತ್ತೆ ಹೊಸ ಒಂದು ಸಂತಾನವನ್ನ ಕೊಡುತ್ತೆ. ಸೊ ದಟ್ ರೆಸ್ಟ್ ಪೀರಿಯಡ್ ದಟ್ ಈಸ್ ದಿ ಆಲ್ಟರ್ನೇಟಿವ್ ಕಂಡೀಷನ್ ದಟ್ ರೆಸ್ಪಾನ್ಸಸ್ ಟುವರ್ಡ್ಸ್ ಎ ಬಯೋಟಿಕ್ ಫ್ಯಾಕ್ಟರ್ ದಟ್ ಮೀನ್ಸ್ they escape or avoid that stressful condition or adverse condition. So that condition, that period is called as the suspend. ಅದನ್ನ ನಾವೇನಂತ ಕರಿತೇವೆ, ಸಸ್ಪೆಂಡ್ ಅಂತ ಕರಿತೇವೆ. ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು ಸಸ್ಪೆಂಡ್ ಅನ್ನೋದು ಕಂಡೀಷನ್ಗೆ? ಬ್ಯಾಕ್ಟೀರಿಯಾ ಫಂಗೈ ಅಂಡ್ ಆಲ್ಗೆ ಅಂಡ್ ಆಲ್ಗೆ. ಸೊ ಇದರಲ್ಲಿ ಯಾವುದು? ಸ್ಪೋರ್ಸ್ ಕವರ್ಡ್ ಬೈ ಹಾರ್ಡ್ ಲೇಯರ್ ಡ್ಯೂರಿಂಗ್ ಅಡ್ವರ್ಸ್ ಕಂಡೀಷನ್. ಸೊ ದಿಸ್ ಇಸ್ ಸಸ್ಪೆಂಡ್. ಸೊ ಅನದರ್ ಟೈಪ್ ಆಫ್ ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ ಟುವರ್ಡ್ಸ್ ಎ ಬಯೋಟಿಕ್ ಫ್ಯಾಕ್ಟರ್. ನೌ ವಿ ಮೂವ್ ಆನ್ ಟು ದಿ ಥರ್ಡ್ ಒನ್, ಥರ್ಡ್ ಟೈಪ್ ಆಫ್ ಆಲ್ಟರ್ನೇಟಿವ್ ರೆಸ್ಪಾನ್ಸ್, ದಟ್ ಈಸ್ ಸಮ್ಮರ್ ಸ್ಲೀಪ್, ಸಮ್ಮರ್ ಸ್ಲೀಪ್ ಅಂಡ್ ವಿಂಟರ್ ಸ್ಲೀಪ್. And winter sleep. So, some animals like small fishes or snails, even in amphibians. So, these animals avoid or escape extreme heat temperature or extreme cold. By that time, they undergo a rest period. They undergo the rest period for escaping that extreme temperature or extreme cold. Then after the completion of that stressful condition, again martade avu, they come back matte vapas bartade. So that type of rest period, that is what we will call summer sleep and winter sleep. Here summer sleep is also called estivation, estivation, and winter sleep is also called hibernation, hibernation. So in case of amphibians, small fishes, ಸ್ನೇಲ್ಸ್, ನೀವು ನೋಡಿರ್ಬೋದು ಶಂಕು, ಈ ಒಂದು ವೆಟ್ಟಿರ್ತಕ್ಕಂತಹ ಪಾಂಡ್ ಆಗಿರ್ಬೋದು, ಸ್ಟ್ರೀಮ್ ಆಗಿರ್ಬೋದು, ಲೇಕ್ ಇರ್ಬೋದು, ಅದರ ದಡದಲ್ಲಿ ಏನಾಗಿರ್ತದೆ, ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ತೇವಾಂಶ ಇರೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣದಾಗಿ ಗ್ರಾಸ್ ಎಲ್ಲ ಬೆಳೆದಿರುತ್ತೆ. ಸೊ ಅಲ್ಲಿ ಈ ಸ್ನೇಲ್ ಅನ್ನು ನಾವು ನೋಡ್ತೇವೆ ಅಲ್ವಾ. ಸೊ ಸ್ಮಾಲ್ ಆರ್ಗ್ಯಾನಿಸಮ್ಸ್, ಆ ಸ್ಮಾಲ್ ಫಿಶಸ್ ಅಲ್ಲಿ, ಸ್ನೇಲ್ ಅಲ್ಲಿ, ಈವನ್ ಇನ್ ಆಂಫಿಬಿಯನ್ಸ್ ಉಭಯ ವಾಸಿಗಳಲ್ಲಿ, ಇವುಗಳು ಏನು ಮಾಡುತ್ತೆ, ಅತಿಯಾದ ಉಷ್ಣಾಂಶ ಇದ್ದಾಗ ಆ ಉಷ್ಣಾಂಶ ವಾತಾವರಣದಲ್ಲಿ ಕಡಿಮೆ ಆಗುವವರೆಗೂ ಏನು ಮಾಡುತ್ತೆ, ರೆಸ್ಟ್ ಪೀರಿಯಡ್ಗೆ ಹೋಗ್ತದೆ. ಅದನ್ನು ನಾವು ಸಮ್ಮರ್ ಸ್ಲೀಪ್ ಅಂತ ಕರಿತೇವೆ. ಯಾವಾಗ ಇದು? ಡ್ಯೂರಿಂಗ್ ಹಾಟ್ ಸಮ್ಮರ್. ಆ ಸಮ್ಮರ್ ಸ್ಲೀಪಿಗೆ ನಾವೇನಂತ ಹೇಳ್ತೇವೆ, ಈಸ್ಟಿವೇಷನ್ ಅಂತ ಕರಿತೇವೆ. ನಾನ್ ಮೂವಿಂಗ್ ಅಂಡ್ ನಾನ್ ಫೀಡಿಂಗ್, ಯಾವುದೇ ಆಕ್ಟಿವಿಟೀಸ್ ಇರೋದಿಲ್ಲ, ಅದು ಏನನ್ನು ತಿನ್ನೋದಿಲ್ಲ,
ಚಲಿಸೋದಿಲ್ಲ, ರೆಸ್ಟ್ ಆಗಿ ಮಲ್ಕೊಳ್ಳುತ್ತೆ. ಅದಕ್ಕೆ ನಾವು ಅದನ್ನ ಸಮ್ಮರ್ ಸ್ಲೀಪ್ ಅಂತ ಕರಿತೇವೆ. ಅದನ್ನೇ ಈಸ್ಟಿವೇಷನ್ ಅಂತ ಹೇಳ್ತೇವೆ. ನಾವು ವಿಂಟರ್ ಸ್ಲೀಪ್ ಮೀನ್ಸ್ ಚಳಿಗಾಲದಲ್ಲಿ ಅತಿಯಾದ ಒಂದು ಕೋಲ್ಡ್ ಇದ್ದಾಗ ಏನಾಗ್ತದೆ, ಎಕ್ಸ್ಟ್ರೀಮ್ ಕೋಲ್ಡ್ ಇದ್ದಾಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಎಗೇನ್ ಏನಾಗ್ತದೆ, ಎಲ್ಲಿಗೆ ಹೋಗುತ್ತೆ, ಸೊ ಅವು ರೆಸ್ಟ್ ಪೀರಿಯಡ್ ಗೆ ಹೋಗ್ತದೆ, ವೆಂಟ್ ರೆಸ್ಟ್ ಪೀರಿಯಡ್. ಡ್ಯೂರಿಂಗ್ ವಿಂಟರ್ ಸೀಸನ್ ದಟ್ ರೆಸ್ಟ್ ಪೀರಿಯಡ್ ಟು ಎಸ್ಕೇಪ್ ಆರ್ ಅವಾಯ್ಡ್ ಎಕ್ಸ್ಟ್ರೀಮ್ ಕೋಲ್ಡ್, ದಟ್ ಈಸ್ ಕಾಲ್ಡ್ ಹೈಬರ್ನೇಷನ್. ಅದನ್ನೇನಂತ ಕರಿತೀವಿ ನಾವು, ಹೈಬರ್ನೇಷನ್ ಅಂತ ಕರಿತೇವೆ. ಸೊ ದಿ ಸಮ್ಮರ್ ಸ್ಲೀಪ್ ಅಂಡ್ ವಿಂಟರ್ ಸ್ಲೀಪ್, ದಟ್ ಈಸ್ ಈಸ್ಟಿವೇಷನ್ ಅಂಡ್ ಹೈಬರ್ನೇಷನ್. ಸೊ ಅನದರ್ ಕೈಂಡ್ ಆಫ್ ಆಲ್ಟರ್ನೇಟಿವ್ ರೆಸ್ಪಾನ್ಸ್ ಟುವರ್ಡ್ಸ್ ಏಬಯೋಟಿಕ್ ಫ್ಯಾಕ್ಟರ್ಸ್ ವೆನ್ ದಟ್ ಈಸ್ ಎಕ್ಸ್ಟ್ರೀಮ್ ಆರ್ ಅಡ್ವರ್ಸ್ ಇನ್ ಕಂಡೀಷನ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಒನ್, ಫಿಶರ್ಸ್, ಸ್ಮಾಲ್ ಫಿಶರ್ಸ್, amphibians, amphibians, snail, etc. even in bear. So ಹಿಮ ಕರಡಿ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಅದು ಕೂಡ ಅತಿಯಾದ ಚಳಿಯನ್ನ ಇಂದ ಅದು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿ ವಿಂಟರ್ ಸ್ಲೀಪ್ಗೆ ಹೋಗುತ್ತೆ. ಇದು ನಾವು ಮತ್ತೊಂದನ್ನು ನೋಡ್ತಾ ಇದ್ದೀವಿ, ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ ಅನ್ನ, ಪ್ರತಿಕ್ರಿಯೆಯನ್ನ. ಯಾವಾಗ ವಾತಾವರಣದಲ್ಲಿ ಆ ಜೀವಿಗೆ ಆ ಪ್ರಾಣಿಗೆ ಆ ಕಂಡೀಷನ್ ಸೂಕ್ತವಾಗಿರೋದಿಲ್ವೋ ಆಗ ಏನ್ ಮಾಡ್ತದೆ, ಈ ರೀತಿ ಒಂದು ಆಲ್ಟರ್ನೇಟಿವ್ಸ್ ಅನ್ನ ಮಾಡ್ಕೊಳ್ಳುತ್ತೆ ಎಸ್ಕೇಪ್ ಆಗೋದಕ್ಕೋಸ್ಕರ. Response towards abiotic factor. Diapause. So diapause nothing but the rest period. So in case of zooplanktons, what is meant by zooplanktons? Yen hagandre zooplanktons antandre, zoo means that related to animals. ಪ್ರಾಣಿಗಳಿಗೆ ಸಂಬಂಧಿಸಿರುವಂತಹ ಒಂದು ವರ್ಡ್ ಅದು. ಝೂ ಮೀನ್ಸ್ ದಟ್ ರಿಲೇಟೆಡ್ ಟು ಆನಿಮಲ್ಸ್, ಪ್ಲಾಂಟಾನ್ಸ್ ಸ್ಮಾಲ್ ಆರ್ಗ್ಯಾನಿಸಮ್ಸ್. ಸೊ ಝೂ ಪ್ಲಾಂಟಾನ್ಸ್, ಝೂ ಪ್ಲಾಂಟಾನ್ಸ್ ನಥಿಂಗ್ ಬಟ್ ಸ್ಮಾಲ್ ಫಿಶರ್ಸ್, ಸ್ಮಾಲ್ ಕ್ರಾಬ್ಸ್, ಸ್ನೇಲ್ಸ್, ಆಲ್ ದೇ ಫೌಂಡ್ ಇನ್ ಸ್ಟ್ರೀಮ್, ಪಾಂಡ್, ಲೇಕ್, ಎಕ್ಸೆಟ್ರಾ. ನಾವು ಈ ಇಕೋಸಿಸ್ಟಮ್ ಅಲ್ಲಿ ನೋಡ್ತೇವೆ, ನಾವು ವಾಟರ್ ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ನೋಡ್ತಕ್ಕಂತಹ ಈ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಸ್, ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಮೀನುಗಳಾಗಿರ್ಬಹುದು, ಕ್ರ್ಯಾಬ್ ಇರಬಹುದು, ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕ್ರ್ಯಾಬ್ಸ್ ಇರಬಹುದು, ಹಾಗೆ ಸ್ನೇಲ್ಸ್ ಇರಬಹುದು. ಸೊ ಇವೆಲ್ಲವೂ ಕೂಡ ಏನಿದೆ ಅವುಗಳನ್ನ ನಾವು ಝೂ ಪ್ಲಾಂಟಾನ್ಸ್ ಅಂತ ಒಂದು ಗ್ರೂಪ್ ಅನ್ನ ಮಾಡ್ತೇವೆ. ಸೊ ಇಲ್ಲಿ ಡಯಾಪಾಸ್, ದಟ್ ಈಸ್ ಡ್ಯೂರಿಂಗ್ ದಿ ಅನ್ಫೇವರಬಲ್ ಕಂಡೀಷನ್ ಆರ್ ಅಡ್ವರ್ಸ್ ಕಂಡೀಷನ್. These zooplankton went to the rest period. That period, there is no development or growth. Aa period alli enagirtade avugalalli belavanige irodilla. So that is diapause condition. Adanne naavu yen anta karitivi aa zooplankton alli diapause anta karitteve. Alli there is no growth and development. ಆ ಸ್ಪೀಶೀಸ್ ಅಲ್ಲಿ ಬೆಳವಣಿಗೆ ಇರೋದಿಲ್ಲ, ಸ್ಟಾಪ್ ಆಗ್ತದೆ. ದೆನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಅನ್ಫೇವರಬಲ್ ಕಂಡೀಷನ್, ದೆನ್ ದೇ ಕಮ್ ಬ್ಯಾಕ್, ಮತ್ತೆ ವಾಪಸ್ ಬರ್ತದೆ. ದೆನ್ ದೇ ಸ್ಟಾಪ್ ಟು ಗ್ರೋ. ಅಲ್ಲಿಂದ ಬೆಳವಣಿಗೆ ಏನೇನ್ ಮಾಡುತ್ತೆ, ಮುಂದುವರಿಸಿಕೊಡ್ತದೆ. ಸೊ ದಿಸ್ ಇಸ್ ದ ಕಂಡೀಷನ್. ಸೊ ಒನ್ ಆಫ್ ದಿ ಆಲ್ಟರ್ನೇಟಿವ್ ರೆಸ್ಪಾನ್ಸ್ ಟುವರ್ಡ್ಸ್ ಅಬಯೋಟಿಕ್ ಫ್ಯಾಕ್ಟರ್ ಹ್ಯೂರ್ ವಾಟರ್. So that is called diapause. Examples, zooplanktons. Yav example kodabodu navu adana, zooplanktons anna kodabodu. Now, so these are all different types of alternatives towards abiotic factors where conditions are bad or critical or adverse. ಯಾವಾಗ ವಾತಾವರಣದಲ್ಲಿ ಸೂಕ್ತವಾಗಿರುವುದಿಲ್ಲವೋ ವಾತಾವರಣದ ಅಂಶಗಳು, ಆ ಸಂದರ್ಭದಲ್ಲಿ ಬೇರೆ ಬೇರೆ ಅನಿಮಲ್ಸ್ ಅಲ್ಲಿ ನಾವು ಈ ರೀತಿ ಬದಲಾವಣೆಯನ್ನ ನೋಡ್ಕೊಳ್ತೇವೆ.
ಎಸ್ಕೇಪ್ ಆಗ್ಲಿಕ್ಕೋಸ್ಕರ ಒಂದು ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತವೆ. ಇದನ್ನೇ ನಾವು ಆಲ್ಟರ್ನೇಟಿವ್ಸ್ ಟುವರ್ಡ್ಸ್ ಆರ್ ರೆಸ್ಪಾನ್ಸಸ್ ಟುವರ್ಡ್ಸ್ ಏಬಯೋಟಿಕ್ ಫ್ಯಾಕ್ಟರ್ಸ್. ಇದನ್ನ ಕೇಳಿದಾಗ ನೀವು ಇಷ್ಟು ಉದಾಹರಣೆ ಬರೀಬೇಕಾಗ್ತದೆ. ಒನ್ ಟೈಪ್ ಆಫ್ ಆಲ್ಟರ್ನೇಟಿವ್ ದಟ್ ಇಸ್ ಮೈಗ್ರೇಷನ್, ದೆನ್ ಸಸ್ಪೆಂಡ್, ದೆನ್ ಡಯಪಾಸ್, ದೆನ್ ವಿಂಟರ್ ಸ್ಲೀಪ್, ಸಮ್ಮರ್ ಸ್ಲೀಪ್. ಸೊ ಇದೆಲ್ಲ ಉದಾಹರಣೆಯನ್ನ ನೀವು ಕೊಡಬೇಕಾಗ್ತದೆ. ಮೈಗ್ರೇಷನ್ ಇರ್ಬೋದು, ಸಸ್ಪೆಂಡ್ ಇರ್ಬೋದು, ಡಯಪಾಸ್ ಇರಬಹುದು, ಸಮ್ಮರ್ ವಿಂಟರ್ ಸ್ಲೀಪ್ ಇರಬಹುದು. ಸೊ ಇವೆಲ್ಲವೂ ಇದೆ. ಒನ್ ಮೋರ್ ಇಸ್ ದೆ dormancy. So what is meant by dormancy in plants? Dormancy. So in plants, seeds undergo the rest condition. That means dormancy means in seeds the inactivity of embryo during the unfavorable condition. ಅಲ್ಲಿ ಏನಾಗುತ್ತೆ, ಸೀಡ್ಸ್ ಏನಾಗ್ತದೆ, ಒಳಗಡೆ ಇರ್ತಕ್ಕಂಥ ಎಂಬ್ರಿಯೋ ರೆಸ್ಟ್ ಕಂಡೀಷನ್ ಹೋಗ್ತದೆ. ಇನ್ ಆಕ್ಟಿವಿಟಿ ಆಫ್ ಎಂಬ್ರಿಯೋ ದಟ್ ಪ್ರಿವೆಂಟ್ಸ್ ಜರ್ಮಿನೇಷನ್, ಜರ್ಮಿನೇಟಿಂಗ್ ಆಫ್ ಸೀಡ್ಸ್. ಆ ಕಂಡೀಷನ್ ಏನ್ ಕೊಡ್ತದೆ, ಆ ಬೀಜ ಮೊಳಕೆ ಬರದೇ ಇರೋ ಹಾಗೆ ಮಾಡುತ್ತದೆ. ದಟ್ ಪ್ರಿವೆಂಟ್ಸ್ ದಿ ಜರ್ಮಿನೇಷನ್ ಆಫ್ ಸೀಡ್ಸ್. ಸೀಡ್ ಜರ್ಮಿನೇಟ್ ಆಗೋದಿಲ್ಲ, ತಡೆಗಟ್ಟುತ್ತೆ. ದಟ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಡಾರ್ಮೆನ್ಸಿ ಇನ್ ಪ್ಲಾಂಟ್ಸ್ ಸೀಡ್ಸ್. ಈ ಒಂದು ಪೀರಿಯಡ್ ಅನ್ನ ನಾವು ಡಾರ್ಮೆನ್ಸಿ ಅಂತ ಕರಿತೇವೆ. ದೆನ್ ಆಫ್ಟರ್ ಡ್ಯೂರಿಂಗ್ ದಿ ಫೇವರಬಲ್ ಕಂಡೀಷನ್ ದೋಸ್ ಸೀಡ್ಸ್ ದಟ್ ಜರ್ಮಿನೇಟ್ ಅಂಡ್ ಡೆವಲಪ್ ಆರ್ ಡ್ರೌ ಆಸ್ ಅ ನ್ಯೂ ಪ್ಲಾಂಟ್ ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ಅನ್ ಎಂಬ್ರಿಯೋ. ಒಳಗಡೆ ಏನಾಗ್ತದೆ, ಎಂಬ್ರಿಯೋ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ, ಆಗೇನಾಗ್ತದೆ ಜರ್ಮಿನೇಟ್ ಆಗ್ಬಿಟ್ಟು ಅದು ಸೀಡ್ ಏನಾಗ್ತದೆ, ನೆಕ್ಸ್ಟ್ ಪ್ಲಾಂಟ್ ಆಗಿ ಡೆವಲಪ್ ಆಗ್ತದೆ. ಸೊ ದಿಸ್ ಈಸ್ ಒನ್ ಮೋರ್ ಆಲ್ಟರ್ನೇಟಿವ್ ರೆಸ್ಪಾನ್ಸ್, ದಟ್ ಈಸ್ ಡಾರ್ಮೆನ್ಸಿ. ನೌ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಅಡಾಪ್ಟೇಷನ್. ಅಡಾಪ್ಟೇಷನ್. ಸೊ ವಾಟ್ ಈಸ್ ಮೈ ಅಡಾಪ್ಟೇಷನ್, ಹೊಂದಿಕೊಳ್ಳುವಿಕೆ. ಈಗ ಪ್ರತಿಯೊಂದು ಜೀವಿನೂ ಕೂಡ ತನ್ನದೇ ಆದ ಪರಿಸರದಲ್ಲಿ ಏನ್ ಮಾಡ್ತಾ ಇದೆ, ಸರ್ವೈವ್ ಆಗಿ ಅಲ್ಲೇನ್ ಮಾಡ್ತಾ ಇದೆ, ಲೈಫ್ ಅನ್ನ ಕಂಟಿನ್ಯೂ ಮಾಡ್ತದೆ. ಗೊತ್ತಿರುವಂತ ವಿಷಯ, ಅದರದೇ ಆಗಿರುವಂತಹ ಒಂದು ನೇಚರಲ್ಲಿ, ಅದರದೇ ಆಗಿರ್ತಕ್ಕಂಥ ಪರಿಸರದಲ್ಲಿ ಏನಾಗಿದೆ, ಅದು ಸರ್ವೈವ್ ಆಗಿದೆ. ಹಾಗೆ ತನ್ನ ಸಂತಾನವನ್ನ ಮುಂದುವರಿಸ್ಕೊಂಡು ಅದೇನ್ ಲೈಫ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹಾಗಿದ್ದಾಗ ಪ್ರತಿಯೊಂದು ಜೀವಿನೂ ಕೂಡ ಆ ಸೂಟಬಲ್ ದಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್, ಅದರದೇ ಆಗಿರ್ತಕ್ಕಂಥ ಪರಿಸರದಲ್ಲಿ ಹೇಗೆ ಸರ್ವೈವ್ ಆಗಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸೊ ಆಲ್ ಆರ್ಗ್ಯಾನಿಸಮ್ಸ್ ವೆರಿ ವೆಲ್ ಅಡಾಪ್ಟೆಡ್ ಟು ದೇರ್ ಹ್ಯಾಬಿಟ್ಯಾಟ್ with some adaptive characters. It's very important. ಪ್ರತಿಯೊಂದು ಜೀವಿನು ಕೂಡ ಅದರದೇ ಪರಿಸರದಲ್ಲಿ ಅಲ್ಲಿ ಅದು ಸರ್ವೈವ್ ಆಗಿ ಅಲ್ಲಿ ಅದು ಮುಂದಿನ ಒಂದು ಪ್ರಯೋಜನೆಯನ್ನು ಕೊಡುತ್ತೆ ಅಂದಾಗ ಏನಾಗಿರುತ್ತದೋ, ಆ ವಾತಾವರಣಕ್ಕೆ ಆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತದೆ. ಅಡ್ಯಾಪ್ಟಿವ್ ಕ್ಯಾರೆಕ್ಟರ್ಸ್ ಅಂತ ಕರಿತೇವೆ. ಸೊ ದೋಸ್ ಅಡಾಪ್ಟಿವ್ ಕ್ಯಾರೆಕ್ಟರ್ಸ್ ಇನ್ ದಿ ಫಾರ್ಮ್ ಆಫ್ ಮಾರ್ಫಾಲಜಿಕಲ್, ಐದರ್ ಮಾರ್ಫಾಲಜಿಕಲ್ ಆರ್ ಫಿಸಿಯೋಲಾಜಿಕಲ್ ಆರ್ ಬಿಹೇವಿಯರಲ್ ಟೈಪ್. ನೋಡಿ, ಆ ಒಂದು ಹೊಂದಿಕೊಳ್ಳುವಂಥ ಗುಣಗಳು ಯಾವ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗಿರ್ತದೆ ನಮಗೆ ಆರ್ಗ್ಯಾನಿಸಮ್ಸಲ್ಲಿ ಅಂತ ಹೇಳಿದಾಗ, ಮಾರ್ಫಾಲಜಿಕಲ್ ಮೇಲಿನ ಗುಣಲಕ್ಷಣಗಳು. ಹೌದಾ, ನಾವು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತಕ್ಕಂತಹ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನ ನಾವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೇವೆ. ಓ, ಇದು ಕಣ್ಣು ಹೀಗಿದೆ, ಇದ್ರ ಸ್ಕಿನ್ ಹೀಗಿದೆ, ಲಿಂಬ್ಸ್ ಹೀಗಿದೆ, ನಾವು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತೀವಿ. ಸೊ ಅಂಥದ್ದನ್ನು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೇವೆ. ಹಾಗಾದರೆ ಈ ಎಲ್ಲ ಆರ್ಗ್ಯಾನಿಸಮ್ಸು ಕೂಡ ಅದರದೇ ಪರಿಸರದಲ್ಲಿ ಅದಕ್ಕೆ ಹೊಂದಿಕೊಂಡು ಅಲ್ಲೇನಾಗಿದೆ, ಸರ್ವೈವ್ ಆಗಿದೆ. ಹಾಗಿದ್ದಾಗ ಹೊಂದಿಕೊಳ್ಳುವಂಥ ಗುಣಗಳನ್ನು ಏನ್ ಮಾಡಿದೆ
ಮೈಗೂಡಿಸ್ಕೊಂಡಿದೆ. ಆ ಗುಣಗಳು ಯಾವ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗಿದೆ? ಮೇಲ್ಮೈ ಗುಣಗಳಾಗಿ ಮಾರ್ಫಾಲಜಿಕಲಿ ಆರ್ ಫಿಸಿಯೋಲಾಜಿಕಲ್ ಅಂದ್ರೆ ಒಳಗಿನ ಆರ್ಗನ್ ಸಿಸ್ಟಮ್ ಏನಿದೆ ಆ ಅದರಲ್ಲಿ ಏನಾಗಿದೆ ಆ ಪರಿಸರಕ್ಕೆ ಹೊಂದಿಕೊಳ್ತ ಹಾಗೆ ಆ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ದಟ್ ಇಸ್ ಫಿಸಿಯೋಲಾಜಿಕಲ್. ದಟ್ ಬಿಹೇವಿಯರಲ್ ಸಮ್ ಆರ್ಗ್ಯಾನಿಸಮ್ಸ್ ಏನಾಗ್ತದೆ ವೇರ್ ವೆಲ್ ಅಡಾಪ್ಟೆಡ್ ಟು ಸಚ್ ಆರ್ ದಿ ಪರ್ಟಿಕ್ಯುಲರ್ ಟೈಪ್ ಆಫ್ ಹ್ಯಾಬಿಟ್ಯಾಟ್ ವಿತ್ ಬಿಹೇವಿಯರಲ್ ಅಡಾಪ್ಟೇಷನ್. ವರ್ತನೆಯ ಮೂಲಕ ಏನಾಗಿದೆ ಗುಣಗಳನ್ನು ಹೊಂದಿಸಿಕೊಂಡು ಅದರ ಪರಿಸರದಲ್ಲಿ ಸರ್ವೈವ್ ಆಗಿದೆ. ಇದು ನಾವು ನೋಡುವಂಥದ್ದು ಅಡಾಪ್ಟೇಷನ್, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಇವತ್ತೆಲ್ಲ ಪ್ರಾಣಿಗಳು ಬದುಕಬೇಕು ಪರಿಸರದಲ್ಲಿ ಅಂದಾಗ ಈ ಅಡ್ಯಾಪ್ಟಿವ್ ನೇಚರನ್ನು ಹೊಂದಿರಬೇಕಾಗ್ತದೆ. ಈ ಅಡ್ಯಾಪ್ಟಿವ್ ನೇಚರಲ್ಲಿ ಅಡ್ಯಾಪ್ಟಿವ್ ಕ್ಯಾರೆಕ್ಟರ್ಸನ್ನು ಹೊಂದಿರಬೇಕಾಗ್ತದೆ. ನಾವು ನೋಡಬಹುದು ಕಾಂಗರು, ನಾವೆಲ್ಲಿ ನೋಡ್ತೀವಿ ಕಾಂಗರ್ನ ನೋಡಿದೀವಲ್ಲ, ಪೌಚ್ಡ್ ಮ್ಯಾಮಲ್ ಅಂತ ಕರಿತೀವಿ. ಏನು ತನ್ನ ದೇಹದ ಹೊರಭಾಗದಲ್ಲಿ ಒಂದು ಚೀಲವನ್ನು ಹೊಂದಿರತಕ್ಕಂಥದ್ದು ಪೌಚ್ಡ್ ಮ್ಯಾಮಲ್. ಈ ಒಂದು ಕಾಂಗರ್ ನಾವು ಎಲ್ಲಿ ನೋಡ್ತೇವೆ ಅದನ್ನು ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಹಾಗೆ ಡೆಸರ್ಟಲ್ಲಿ ನಾವು ಕ್ಯಾಮಲ್ ಅನ್ನು ನೋಡ್ತೇವೆ. ಇದೇ ಕ್ಯಾಮಲ್ ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಬಿಕಾಸ್ ದಟ್ ಕ್ಯಾಮಲ್ ವೆರಿ ವೆಲ್ ಅಡಾಪ್ಟೆಡ್ ಇನ್ ದಟ್ ಆರ್ ಸಚ್ ಕೈಂಡ್ ಆಫ್ ಏನಂತ ಹ್ಯಾಬಿಟ್ಯಾಟ್. ಅದಕ್ಕೆ ಹೊಂದಿಕೊಳ್ಳುವಂಥ ನೇಚರನ್ನು ಅದು ಹೊಂದಿಸ್ಕೊಂಡಿದೆ. ಅಡಾಪ್ಟಿವ್ ಕ್ಯಾರೆಕ್ಟರ್ಸ್ ನೋಡ್ತೀನಿ, ಹೌದಲ್ವಾ? ಡುಬ್ಬ ಅಂತ ಹೇಳ್ತೀರಾ, ಅಲ್ಲೇನಾಗಿರುತ್ತೆ ದಟ್ ಸ್ಟೋರ್ಸ್ ಫ್ಯಾಟ್. ಸೊ ಫ್ಯಾಟ್ ಡ್ಯೂರಿಂಗ್ ಆಕ್ಸಿಡೇಷನ್ ರಿಲೀಸ್ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್. ಆ ಕೊಬ್ಬು ಕರಗ್ಬಿಟ್ಟು ನೀರು ಮಾಡುತ್ತಂತೆ. ಆ ನೀರನ್ನು ಡುಬ್ಬದಲ್ಲಿ ಶೇಖರಿಸಿಟ್ಕೊಂಡು ಒಂದು ತಿಂಗಳ ಕಾಲ ನೀರಿಲ್ಲದೆ ಬದುಕುತ್ತೆ ಕ್ಯಾಮಲ್. ಸೊ ಒನ್ ಆಫ್ ದಿ ಗುಡ್ ಅಡಾಪ್ಟೇಷನ್ ಇನ್ ಡೆಸರ್ಟ್ ಕಂಡೀಷನ್. ಹೀಗೆ ಇದನ್ನೇ ನಾವೇನಂತ ಕರಿತೇವೆ, ಅಡಾಪ್ಟೇಷನ್ ಅಂತ ಕರಿತೀವಿ. ನಾವು ಡೆಫಿನೇಷನ್ ಫಾರ್ ಅಡಾಪ್ಟೇಷನ್, ಆನ್ ಆರ್ಗಾನಿಸಮ್ ಅಡಾಪ್ಟ್ ಇನ್ ಎ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂದ್ರೆ ವೇರ್ ಆನ್ ಆರ್ಗಾನಿಸಮ್ ಲಿವ್ಸ್. ಅದು ಒಂದು ಜೀವಿ ವಾಸಿಸುವ ಆ ಸುತ್ತಲಿನ ಪರಿಸರವನ್ನ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ಇನ್ ಎ ಹ್ಯಾಬಿಟ್ಯಾಟ್ ಬೈ ಮಾರ್ಫಾಲಜಿಕಲ್ ಆರ್ ಫಿಸಿಯೋಲಾಜಿಕಲ್ ಆರ್ ಬಿಹೇವಿಯರಲ್ ಅಡಾಪ್ಟೇಷನ್ ಆರ್ ಬಿಹೇವಿಯರಲ್ ಅಡಾಪ್ಟೇಷನ್ ಅಡಾಪ್ಟೇಷನ್ ದೇ ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್ ಸಕ್ಸಸ್ಫುಲಿ. ಸೊ ದಿಸ್ ಇಸ್ ದ ಡೆಫಿನಿಷನ್ ಫಾರ್ ಅಡಾಪ್ಟೇಷನ್. ನೋಡಿ, ಅಡಾಪ್ಟೇಷನ್ ಅಂದ್ರೆ ನಾವು ಏನಂತ ಸಮರ್ಥಿಸ್ಬೋದು ಅಂದಾಗ, ಆನ್ ಆರ್ಗಾನಿಸಮ್ ಅಡಾಪ್ಟ್ ಇನ್ ಎ ಹ್ಯಾಬಿಟ್ಯಾಟ್ ಬೈ ಮಾರ್ಫಾಲಜಿಕಲ್ ಆರ್ ಫಿಸಿಯೋಲಾಜಿಕಲ್ ಆರ್ ಬಿಹೇವಿಯರಲ್ ಅಡಾಪ್ಟೇಷನ್ ದೇ ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್ ಸಕ್ಸಸ್ಫುಲಿ. ಅದು ತನ್ನ ಮೇಲ್ಮೈ ಗುಣಲಕ್ಷಣಗಳಿಂದ ಅಥವಾ ಒಳಭಾಗದ ಒಂದು ಸಿಸ್ಟಮ್ನ ಬದಲಾಯಿಸ್ಕೊಳ್ಳೋದ್ರಿಂದ ಅಥವಾ ವರ್ತನೆಯ ಮೂಲಕ ಅಲ್ಲೇನಾಗಿದೆ ಸರ್ವೈವ್ ಆಗಿ ರಿಪ್ರೊಡ್ಯೂಸ್ ಆಗಿದೆ. ಇದನ್ನೇ ನಾವೇನಂತ ಹೇಳ್ತೇವೆ, ಅಡಾಪ್ಟೇಷನ್ ಅಂತ ಕರಿತೇವೆ. ನಾವು ಎಕ್ಸಾಂಪಲ್ಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡಾಪ್ಟೇಷನ್, ಸಮ್ ಆರ್ಗ್ಯಾನಿಸಮ್ ಎಕ್ಸಿಬಿಟ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್, ಸಮ್ ಎಕ್ಸಿಬಿಟ್ ಫಿಸಿಯೋಲಾಜಿಕಲ್ ಅಂಡ್ ಸಮ್ ಎಕ್ಸಿಬಿಟ್ ಬಿಹೇವಿಯರಲ್ ಟೈಪ್. ನಾವು ಲೆಟ್ ಮೀ ಸ್ಟಡಿ ಒನ್ ಬೈ ಒನ್. ಈಗ ನಾವು ಒಂದಾದ್ಮೇಲೆ ಒಂದು ಉದಾಹರಣೆಗಳೊಂದಿಗೆ ನಾವು ನೋಡ್ತಾ ಹೋಗೋಣ. ಕೆಲವು ತಮ್ಮ ದೇಹದ ಮೇಲ್ಭಾಗದಲ್ಲಿರ್ತಕ್ಕಂಥ ಗುಣಗಳನ್ನು ಏನು ಮಾಡುತ್ತೆ, ಬದಲಾಯಿಸ್ಕೊಳ್ತದೆ. ದಟ್ ಈಸ್ ಕಾಲ್ಡ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಈಗ ನೋಡ್ತಾ ಹೋಗೋಣ ಉದಾಹರಣೆಯೊಂದಿಗೆ ಯಾವ ರೀತಿ ಅಡಾಪ್ಟ್ ಆಗಿದೆ ಅನ್ನುವಂಥದ್ದು. ಫಸ್ಟ್ ಟೈಪ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಸೊ ಎಕ್ಸಾಂಪಲ್ಸ್ ಫಾರ್ ದಿಸ್ ಕೈಂಡ್ ಆಫ್ ಅಡಾಪ್ಟೇಷನ್. ಫಸ್ಟ್ ಒನ್ ಕಾಂಗರು ರ್ಯಾಟ್ ಇನ್ ನಾರ್ತ್ ಅಮೇರಿಕಾ. ಇದು ಒಂದು ಡೆಸರ್ಟ್ ಅಲ್ಲಿರ್ತಕ್ಕಂಥ ರ್ಯಾಟ್ ಇದು. ಸೊ ಇನ್ ಡೆಸರ್ಟ್ ಆಫ್ ನಾರ್ತ್ ಅಮೇರಿಕಾ ಎ ಸ್ಪೀಶೀಸ್ ನೇಮ್ಡ್ ಆಸ್ ಕಾಂಗರು ರ್ಯಾಟ್. ದಟ್ ರ್ಯಾಟ್
survived without water. ಇದೇನಾಗಿದೆ ಕಾಂಗರು ರ್ಯಾಟು ನೀರಿಲ್ಲದೆ ಬದುಕಿರಿ ಅಂತೇನು ಯಾವುದು ಡೆಸರ್ಟ್ ಅಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಈ ಒಂದು ಮರುಭೂಮಿಯಲ್ಲಿ ಈ ಒಂದು ರ್ಯಾಟ್ ನೀರನ್ನೇ ಕುಡಿಯೋದಿಲ್ಲ ದೆನ್ ಹೌ ಇಟ್ ಸರ್ವೈವ್ಸ್ ಇನ್ ದಟ್ ಕಂಡೀಷನ್ ಹೌ ಕ್ಯಾನ್ ಮ್ಯಾನೇಜ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತದೆ ಆಗ ಸೊ ದಟ್ ರ್ಯಾಟ್ ಇನ್ ದಿ ಬಾಡಿ ಫ್ಯಾಟ್ ಆಕ್ಸಿಡೈಸ್ಡ್ fat oxidized into water as a byproduct that water can be utilized for the metabolic activities ಇಲ್ಲೇನಾಗುತ್ತಿದ್ರ ದೇಹದಲ್ಲಿ ಶೇಖರವಾಗಿರತಕ್ಕಂತ ಫ್ಯಾಟ್ ಏನಾಗಿದೆ ಆಕ್ಸಿಡೈಸ್ ಆಗ್ತದಂತೆ ಆಕ್ಸಿಡೈಸ್ ಆಗ್ಬಿಟ್ಟು ಏನಾಗ್ತದೆ ಅದು ನೀರನ್ನ ಬಿಡುಗಡೆ ಮಾಡ್ತದೆ ಅದು ಏನಂತ ಹೇಳ್ತೇವೆ ಬೈ ಪ್ರಾಡಕ್ಟ್ ಅಂತ ಕರಿತೇವೆ ಉಪ ಪದಾರ್ಥವಾಗಿ ಅದನ್ನ ಹೊರಗಡೆ ಬಿಡುತ್ತೆ ಆ ನೀರನ್ನೇ ದೇಹದ ಚಟುವಟಿಕೆಗಳಿಗೆ ಎಲ್ಲ ರಿಯಾಕ್ಷನ್ಸ್ ಕೂಡ ಬಳಸ್ಕೊಳ್ಳುತ್ತಂತೆ ಬೇರೆ ಯಾವ ರೀತಿ ನೀರನ್ನು ಕೂಡ ಅದು ತಗೊಳ್ಳೋದಿಲ್ಲ ಯಾವುದು ಕಾಂಗರೂ ರ್ಯಾಟ್ ಸೊ ಇಟ್ ಕ್ಯಾನ್ ಸರ್ವೈವ್ಸ್ ವಿತೌಟ್ ವಾಟರ್ ಥ್ರೌಟ್ ದಿ ಲೈಫ್ ಹಾಗಾದ್ರೆ ಅಲ್ಲಿ ನಡೀತಕ್ಕಂಥದ್ದು ಏನಿದೆ ಈ ಫ್ಯಾಟ್ ಆಕ್ಸಿಡೈಸ್ ಆಗಿ ಅದರಿಂದ ಬರ್ತಕ್ಕಂತಹ ವಾಟರ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ತದೆ ದೆನ್ ದೇ ಎಕ್ಸ್ಕ್ರೀಟ್ ವೇಸ್ಟ್ ಪ್ರಾಡಕ್ಟ್ ಯೂಸಿಂಗ್ ಮಿನಿಮಮ್ ವಾಟರ್ ತುಂಬಾ ತುಂಬಾ ಕಡಿಮೆ ವಾಟರ್ನಲ್ಲಿ ಏನ್ ಮಾಡ್ತದೆ ತನ್ನ ತ್ಯಾಜ್ಯ ವಸ್ತುವನ್ನ ಹೊರಹಾಕತ್ತೆ So one of the good examples for morphological adaptation, that is one kangaroo rat. Now a second one, in case of plants, desert plants. ಮರುಭೂಮಿಯಲ್ಲಿ ಬೆಳೀತಕ್ಕಂತ ನಾವು ಸಸ್ಯಗಳನ್ನು ಗಮನಿಸಿದಾಗ ನಿಮ್ಮ ಕಣ್ಣಿಗೆ ಬರ್ತಕ್ಕಂಥದ್ದು ಮೊದಲು ನಿಮಗೆ ನೆನಪು ಬರ್ತಕ್ಕಂಥದ್ದು ಅಪನ್ಶಿಯಾ ಹೌದಲ್ವಾ ಸೊ ಪಾಪಸು ಕಳ್ಳಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಅಪನ್ಶಿಯಾ ಪ್ಲಾಂಟ್ ಕ್ಯಾಕ್ಟಸ್ ಅಂತ ಹೇಳ್ತೀವಿ ಅದನ್ನ ಕ್ಯಾಕ್ಟಸ್ ಸೊ ಒಪನ್ಶಿಯ ಈ ಒಪನ್ಶಿಯ ಏನಿದೆ ಡೆಸರ್ಟ್ ಕಂಡೀಷನ್ ನಲ್ಲಿ ಬೆಳೆಯುವಂತ ಪ್ಲಾಂಟ್ ಇದು ಸೊ ದಟ್ ಪ್ಲಾಂಟ್ ವೆರಿ ವೆಲ್ ಅಡಾಪ್ಟೆಡ್ ಟು ದಟ್ ಕಂಡೀಷನ್ ವಿತ್ ಸಮ್ ಅಡಾಪ್ಟಿವ್ ಕ್ಯಾರೆಕ್ಟರ್ಸ್ ಮಾರ್ಫಾಲಜಿಕಲಿ ಏನಾಗಿದೆ ಈ ಸಸ್ಯದಲ್ಲಿ ನೋಡೋಣ ಸೊ ಇನ್ ದಿಸ್ ಪ್ಲಾಂಟ್ ಸ್ಟೆಮ್ ಮಾಡಿಫೈಡ್ ಆಸ್ ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಪಿಲೋ ಪ್ಲಾಂಟ್ ನೀವು ಪಾಪಸ್ ಕಳ್ಳಿನ ಗಮನಿಸಿರ್ತೀರಿ ರಸ್ತೆಯ ಆ ಕಡೆ ಈ ಕಡೆ ಬೇರಿ ಒಂದು ಸೈಡ್ ಅಲ್ಲಿ ಅಲ್ಲೇನಾಗಿರ್ತದೆ ಆ ಉಪನ್ಶಿಯ ಸ್ಟೆಮ್ ಈಸ್ ಮಾಡಿಫೈಡ್ ಆಸ್ ಎ ಫ್ಲಾಟೆಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಪಿಲೋ ಪ್ಲಾಂಟ್ ಇದನ್ನ ನಾವು ಪಿಲೋ ಪ್ಲಾಂಟ್ ಅಂತ ಕರಿತೇವೆ ಪಿಲೋ ಪ್ಲಾಂಟ್ ಒಂದ್ ರೀತಿ ಎಲೆಯ ಆಕಾರದ ದಪ್ಪವಾಗಿರ್ತಕ್ಕಂತ ಸ್ಯಾಕ್ಯುಲೆಂಟ್ ಒಳಗಡೆ ನೀರನ್ನ ತುಂಬಿಟ್ಕೊಂಡಿರ್ತಕ್ಕಂಥ ರಚನೆ ನೋಡ್ತೀವಲ್ವಾ ಆಕ್ಚುಲಿ ಅದು ಲೀವ್ಸ್ ಅಲ್ಲ ಸ್ಟೆಮ್ ಏನಾಗಿದೆ ಮಾಡಿಫೈ ಆಗ್ಬಿಟ್ಟು ಆ ತರ ಗ್ರೀನ್ ಫೋಟೋಸಿಂಥೆಟಿಕ್ ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಪಿಲ್ಲೋ ಪ್ಲಾಂಟ್ ಸೊ ದಟ್ ಸ್ಟ್ರಕ್ಚರ್ ಯೂಸ್ಫುಲ್ ಫಾರ್ ಫೋಟೋಸಿಂಥಸಿಸ್ ಆ ರಚನೆಯ ಮುಖಾಂತರ ಏನ್ ಮಾಡುತ್ತೆ ಅದು ಫೋಟೋಸಿಂಥಸಿಸ್ ಅನ್ನ ಮಾಡ್ಕೊಳ್ತಾರೆ ದೆನ್ ವಾಟ್ ಹ್ಯಾಪನ್ಡ್ ಲೀವ್ಸ್ ಆರ್ ಆಬ್ಸೆಂಟ್ ಇನ್ ಒಪನ್ಶಿಯಾ ನೋ ಹಾಗಾದ್ರೆ ಎಲೆಗಳೇನಾದ್ರೂ ಅಲ್ಲಿ ಆಬ್ಸೆಂಟ್ ಆಗಿದೆಯಾ ಇಲ್ಲ ಸೊ ಲೀವ್ಸ್ ಇನ್ ಒಪನ್ಶಿಯಾ ರೆಡ್ಯೂಸ್ಡ್ ಆಸ್ ಸ್ಪೈನ್ಸ್ ಏನಾಗಿದೆ ಎಲೆಗಳು ರೆಡ್ಯೂಸ್ ಆಗ್ಬಿಟ್ಟು ಈ ತರ ಮುಳ್ಳಾಗಿದೆ ನೀವು ನೋಡಿರ್ಬೋದು ಉಪನಿಷದಲ್ಲಿ ಅಲ್ವಾ ಈ ತರ ಸೊ ಇದ್ರ ಮೇಲೆ ಮುಳ್ಳನ್ನ ನಾವು ನೋಡ್ತೇವೆ ಸ್ಪೈಕ್ಸ್ ಅನ್ನ ನೋಡ್ತೇವೆ ದೋಸ್ ಸ್ಪೈಕ್ಸ್ ನಥಿಂಗ್ ಬಟ್ ದಿ ಮಾಡಿಫಿಕೇಟ್ ರೆಡ್ಯೂಸ್ ದಿ ಲೀವ್ ಸ್ಟ್ರಕ್ಚರ್ ಆರ್ ಮಾಡಿಫಿಕೇಶನ್ ಆಫ್ ಲೀವ್ ಆ ಎಲೆ ಏನಾಗ್ತದೆ ಚಿಕ್ಕದಾಗ್ಬಿಟ್ಟು ಆ ರೀತಿ ಮುಳ್ಳಿನ ಆಕಾರ ಹೊಂದಿರ್ತದೆ ಸೊ ಇದು ಅಡ್ಯಾಪ್ಟಿವ್ ನೇಚರ್ ಅದು ಆ ಡೆಸರ್ಟ್ಗೆ ಹೊಂದಿಕೊಳ್ಳುವಂತಹ ಅಡ್ಯಾಪ್ಟಿವ್ ನೇಚರ್ ಎಲ್ಲಿ ಒಪನ್ಶಿಯಾದಲ್ಲಿ ದೆನ್ ಇನ್ ಸಮ್ ಪ್ಲಾಂಟ್ಸ್ ಒನ್ಸ್ ಅಗೇನ್ ದೇ ಗ್ರೋ ಇನ್ ದಿ ಡೆಸರ್ಟ್ ಕಂಡೀಷನ್ ದೋಸ್ ಪ್ಲಾಂಟ್ಸ್ ಲೀಫ್ ಕವರ್ಡ್ ಬೈ ಕ್ಯೂಟಿಕಲ್ ಥಿಕ್ ಕ್ಯೂಟಿಕಲ್ ನಾವು ಅನಾಟಮಿಯನ್ನು ನೋಡಿದಾಗ ಎಲೆಯಲ್ಲಿ ಅಪ್ಪರ್ ಎಪಿಡರ್ಮಿಸ್
lower epidermis anta karite haudalva adana dissect maadi naavu nodidaga leaf structure anna ee epidermis mele ondu mattondu thick layer anna nortave that is called cuticle adana naavu cuticle anta kariteve so one of the adaptation adaptive character in those plants very well grown in desert condition ಈ ಡೆಸರ್ಟ್ ಕಂಡೀಷನ್ ಅಲ್ಲಿ ಬೆಳೆಯುವಂತ ಕೆಲವು ಸಸ್ಯಗಳಲ್ಲಿ ಎಲೆಗಳ ಮೇಲ್ಭಾಗದಲ್ಲಿ ಈ ತರ ಥಿಕ್ ಆಗಿರತಕ್ಕಂತ ಲೇಯರ್ ಅನ್ನು ನೋಡ್ತೀವಿ ಕ್ಯೂಟಿಕಲ್ ಅಂತ ಕರೀತೇವೆ ದಟ್ ಕ್ಯೂಟಿಕಲ್ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್ ಆ ಕ್ಯೂಟಿಕಲ್ ಏನು ಮಾಡುತ್ತದೆ ಡ್ಯೂರಿಂಗ್ ಡೇ ಟೈಮ್ ಫೋಟೋಸಿಂಥೆಸಿಸ್ ಆಗುವಾಗ ಆ ಎಲೆಗಳಲ್ಲಿರತಕ್ಕಂತ ಸ್ಟೊಮಾಟಾದಿಂದ ನೀರು ಏನಾಗ್ತದೆ ಹೊರಗಡೆ ಆವಿಯಾಗಿ ಹೋಗುತ್ತೆ ನಾವು ನೋಡುವಂತ ಪ್ರೋಸೆಸ್ ಅದು ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಇನ್ ಆಲ್ ಪ್ಲಾಂಟ್ಸ್ ಇದೇನ್ ಮಾಡುತ್ತೆ ಹೇಳಿ ಕೇಳಿ ಡೆಸರ್ಟ್ ಅಲ್ಲಿ ಬೆಳೆಯುವಂತ ಸಸ್ಯಗಳು ಸೋ ಅಲ್ಲೇನಾಗುತ್ತದೆ ಸ್ಕೇರ್ಸಿಟಿ ಆಫ್ ವಾಟರ್ ನೀರು ಸಿಕ್ಕೋದಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಮಾಡಿಫಿಕೇಶನ್ ಈ ಕ್ಯೂಟಿಕಲ್ ಏನ್ ಮಾಡುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆವಿಯಾಗಿ ಹೋಗುವಿಕೆಯನ್ನ ಬಾಷ್ಪ ವಿಸರ್ಜನಾ ಕ್ರಿಯೆಯನ್ನ ನಿಯಂತ್ರಿಸುತ್ತಂತೆ ಯಾವುದು ಕ್ಯೂಟಿಕಲ್ ಸೋ ಒನ್ ಆಫ್ ದಿ ಅಡಾಪ್ಟಿವ್ ಕ್ಯಾರೆಕ್ಟರ್ ಇನ್ ಸಚ್ ಪ್ಲಾಂಟ್ಸ್ ಆ ಸಸ್ಯಗಳಲ್ಲಿ ನೋಡತಕ್ಕಂತ ಒಂದು ನಾವು ಅಡಾಪ್ಟಿವ್ ಕ್ಯಾರೆಕ್ಟರ್ ಅಂತ ಕರೀತೇವೆ ಸೋ ಇದು ನಾವು ಕೊಡ್ತಕ್ಕಂತದ್ದು ಮಾರ್ಫಾಲಜಿಕಲ್ ದೆನ್ ಇನ್ ಕೇಸ್ ಆಫ್ ಕ್ಯಾಮ್ ಪ್ಲಾಂಟ್ಸ್ ಸಿಎಎಂ ವಾಟ್ ಇಸ್ ಮೆಂಟ್ ಬೈ ಕ್ಯಾಮ್ ಕ್ರಾಶುಲೇಸಿಯನ್ ಆಸಿಡ್ ಮೆಟಬಾಲಿಕ್ ಪ್ಲಾಂಟ್ಸ್ ಅಂತ ಕರೀತೇವೆ ಕ್ರಾಶುಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಪ್ಲಾಂಟ್ಸ್ ಅಂತ ಕರೀತೇವೆ ಇನ್ ದೋಸ್ ಪ್ಲಾಂಟ್ಸ್ ಸರ್ಟನ್ ಪ್ಲಾಂಟ್ಸ್ ಕೆಲವು ಸಸ್ಯಗಳಲ್ಲಿ ಏನಾಗಿದೆ ಈ ಕ್ರಿಯೆ ನಡೆಯುತ್ತೆ ಕ್ಯಾಮ್ ಅಂತಾನೆ ಕರಿತೀವ ಸಸ್ಯಗಳನ್ನ ಕ್ಯಾಮ್ ಅಂತಂದ್ರೆ ಕ್ರಾಶುಲೇಷಿಯನ್ ಆಸಿಡ್ ಮೆಟಬಾಲಿಸಮ್ ಅಂತ ಕರಿತೇವೆ ಕ್ರಾಶುಲೇಷಿಯನ್ ಆಸಿಡ್ ಮೆಟಬಾಲಿಸಮ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಸೊ ಈ ಕ್ಯಾಪ್ ಪ್ಲಾಂಟ್ಸ್ ಅಲ್ಲಿ ಏನಾಗ್ತದೆ ಸ್ಟೊಮ್ಯಾಟಾ ವೆರಿ ವೆಲ್ ಲೊಕೇಟೆಡ್ ಇನ್ ದಿ ಡೀಪ್ ಪಿಟ್ ಆಫ್ ದಿ ಲೀಫ್ ಎಪಿಡರ್ಮಿಸ್ ಆಫ್ ದಿ ಲೀಫ್ ಈ ಪ್ಲಾಂಟ್ಸ್ ಅಲ್ಲಿ ಏನು ಸ್ಟೊಮ್ಯಾಟಾ ನೀವೆಲ್ಲ ಕೇಳಿದಿರಲ್ಲ ಓಪನಿಂಗ್ ಥ್ರೂ ವಿಚ್ ಟ್ರಾನ್ಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇದರ ಮುಖಾಂತರ ಬಾಷ್ಪ ವಿಸರ್ಜನಾ ಕ್ರಿಯೆ ನಡೆಯುತ್ತೆ ಈ ಸ್ಟೊಮ್ಯಾಟಾ ಏನಾಗ್ತದೆ ಒಂದು ಸಾಕೆಟ್ ಒಳಗಡೆ ತುಂಬಾ ಆಳವಾಗಿರ್ತಕ್ಕಂತ ಪಿಟ್ಟು ಒಳಗಡೆ ಏನಾಗಿದೆ ಸಿಚುಯೇಟ್ ಆಗಿದೆ ಹಾಗಾಗಿ ದಟ್ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್ ಅದೇನ್ ಮಾಡುತ್ತೆ ನೀರು ಆವಿಯಾಗಿ ಹೋಗುವುದನ್ನ ತಡೆಗಟ್ಟುತ್ತಂತೆ ಇದು ಕ್ಯಾಂಪ್ ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ ಒಂದು ಸ್ಪೆಷಲ್ ಟೈಪ್ ಆಫ್ ಮೆಟಬಾಲಿಸಮ್ ದಟ್ ಈಸ್ ಕ್ರಾಶುಲೇಷಿಯನ್ ಆಸಿಡ್ ಮೆಟಬಾಲಿಸಮ್ ಪ್ಲಾಂಟ್ಸ್ ಅಂತಾನೆ ಕರಿತೀವಿ ಶಾರ್ಟ್ಲಿ ಟರ್ಮ್ಡ್ ಆಸ್ ಕ್ಯಾಂಪ್ ಪ್ಲಾಂಟ್ಸ್ ನಾ ಮೋರ್ಟ್ ಅನದರ್ ಎಕ್ಸಾಂಪಲ್ಸ್ ದಟ್ ಈಸ್ ಇನ್ ಕೋಲ್ಡರ್ ರೀಜನ್ಸ್ ಮತ್ತೊಂದು ನಾವು ಮುಂದಕ್ಕೆ ಹೋಗೋಣ ಎಕ್ಸಾಂಪಲ್ಸ್ ಅಲ್ಲಿ ಸೊ ಇನ್ ಕೋಲ್ಡರ್ ರೀಜನ್ಸ್ ಕೋಲ್ಡರ್ ರೀಜನ್ಸ್ ಸಮ್ ಮ್ಯಾಮಲ್ಸ್ ಸಮ್ ಮ್ಯಾಮಲ್ಸ್ ಮ್ಯಾಮಲ್ಸ್ ಹ್ಯಾವ್ ಶಾರ್ಟ್ ಲಿಮ್ಸ್ short limbs and ears ಈ ಒಂದು ಶೀತ ವಲಯದಲ್ಲಿ ಏನಾಗಿದೆ ಕೆಲವು ಸಸ್ತನಿಗಳು ಚಿಕ್ಕದಾದ ಕಾಲುಗಳನ್ನ ಮತ್ತೆ ಚಿಕ್ಕದಾದ ಕಿವಿಯನ್ನ ಹೊಂದಿದೆ short of limbs and short of ears to prevent a loss of heat that minimize loss of heat ಆ ಸಣ್ಣದಾಗಿರ್ತಕ್ಕಂಥ ಕಾಲುಗಳು ಕಿವಿಗಳು ಏನ್ ಮಾಡುತ್ತೆ ಅದರ ದೇಹದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಾಖ ಹೊರ ಹೋಗದಂತೆ ತಡೆಗಟ್ಟುತ್ತೆ ಯಾಕೆ ಹೇಳಿ ಹೇಳಿ ಕೇಳಿ ಆ ಒಂದು ಶೀತ ವಲಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಇದು ಒಂದು ಅಡಾಪ್ಟಿವ್ ಕ್ಯಾರೆಕ್ಟರ್ ಮಾರ್ಫೋಲಾಜಿಕಲ್ ಅಡಾಪ್ಟೇಷನ್ ಇನ್ ಮ್ಯಾಮಲ್ಸ್ ಫೌಂಡ್ ಇನ್ ಕೋಲ್ಡರ್ ರೀಜನ್ಸ್ ಸೊ ಸಮ್ ಮ್ಯಾಮಲ್ಸ್ ಫೌಂಡ್ ಇನ್ ಕೋಲ್ಡರ್ ರೀಜನ್ಸ್ ಹ್ಯಾವ್ shorter limbs and ears that minimize the loss of heat this is called a lens rule idanne navu en anta karitheve a lens rule anta karitheve this is very important for board examination point of view yenu nimge annual examination alli sakashtu sala kelidare ee prashneyanna what is a lens rule aga nee ee definition anna kodbekagutade some mammals in colder regions have shorter limbs and ears to minimize loss of heat this is called a lens rule anta karitheve
ಇದ್ದೇವೆ. ದೆನ್ ಇದರ ನಂತರ ನಾವು ನೋಡ್ತಕ್ಕಂಥದ್ದು ಇನ್ ಪೋಲಾರ್ ರೀಜನ್ಸ್ ಸಮ್ ಸೀಲ್ಸ್ ಸೀಲ್ಸ್ ಅಂತ ಕರೀತೀವಿ. ಸೊ ದಟ್ ಈಸ್ ಅನದರ್ ಸ್ಪೀಶೀಸ್ ಆಫ್ ವೇಲ್. ತಿಮಿಂಗಿಲ ಅಂತ ನೀವು ಕರಿತೀರಲ್ವಾ, ಅದು ಅಕ್ವಾಟಿಕ್ ಮ್ಯಾಮಲ್, ಸಸ್ತನಿ, ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಸಸ್ತನಿ ವೇಲ್ ಅಂತ ಹೇಳ್ತೀವಿ. ಇದರಲ್ಲೇ ಒಂದು ಗ್ರೂಪ್ ಇದು, ಯಾವುದು? ಸೀಲ್ಸ್ ಅಂತ ಕರಿತೀವಿ. ಎಸ್ ಇ ಎ ಎಲ್ ಎಸ್ ಸೀಲ್ಸ್. ಸೊ ಇನ್ ಸೀಲ್ಸ್ ದಿ ಮಲ್ಟಿ ಲೇಯರ್ ಆಫ್ ಫ್ಯಾಟ್, ವಾಟ್ ವಿ ವಿಲ್ ಕಾಲ್ ಬ್ಲಬ್ಬರ್ ಇನ್ ಸ್ಕಿನ್, ಬ್ಲಬ್ಬರ್ ಇನ್ ಸ್ಕಿನ್ ದಟ್ ಸರ್ವ್ಸ್ ಆಸ್ ಅನ್ ಇನ್ಸುಲೇಟರ್. ಅದು ಯಾವ ರೀತಿ ಸರ್ವ್ ಮಾಡುತ್ತದಕ್ಕೆ? ಸರ್ ಆಸ್ ಆನ್ ಇನ್ಸುಲೇಟರ್. ಯಾಕೆ ಅಂದ್ರೆ ಸಾಮಾನ್ಯವಾಗಿ ತಿಮಿಂಗಿಲಗಳು, ಈ ಸೀಲ್ಸ್ ಅಂತಕ್ಕಂಥದ್ದು, ಇವೆಲ್ಲವೂ ಡೀಪ್ ಸೀ ಓಷನ್ ಅಲ್ಲಿ ಕಂಡು ಬರ್ತದೆ, ಸಮುದ್ರದ ಆಳದಲ್ಲಿ ವಾಸ ಮಾಡ್ತಕ್ಕಂಥ ಸಸ್ತನಿಗಳು. ಇಲ್ಲೇನಾಗ್ತದೆ, ಅದ್ರ ಬಾಡಿ ಸ್ಕಿನ್ ಏನಿದೆ, ಮೇಡ್ ಅಪ್ ಆಫ್ ಮಲ್ಟಿ ಲೇಯರ್ ಆಫ್ ಫ್ಯಾಟ್, ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ. ಅನೇಕ ಪದರಗಳಿಂದ, ಫ್ಯಾಟ್ನಿಂದ ಮಾಡಲ್ಪಟ್ಟ ಪದರಗಳಿಂದ ಆವೃತವಾಗಿದೆ ಅದರ ಚರ್ಮ. ಹಾಗಾಗಿ ಅದು ಏನ್ ಮಾಡುತ್ತದ್ದು, ಆ ಡೀಪ್ ಸಿ ಕಂಡೀಷನ್ ಅಲ್ಲಿ ಒಂದ್ ರೀತಿ ಇನ್ಸುಲೇಟರ್ ಆಗಿ ಆಕ್ಟ್ ಮಾಡುತ್ತಂಥದ್ದು, ಸರ್ವ್ ಮಾಡುತ್ತಂತೆ, ಅಂದ್ರೆ ಶಾಖ ಕೊಡುತ್ತಂಥದ್ದು, ಬಾಡಿಗೆ ಶಾಖವನ್ನ ಕೊಡುತ್ತೆ. ಆ ರೀತಿಯಾಗಿ ದೇಹದಲ್ಲಿ ಉಷ್ಣಾಂಶವನ್ನು ಉಳಿಸ್ಕೊಳ್ತದೆ ಈ ವೇಲ್ಸ್. ವೇಲ್ಸ್ ಜಾತಿಗೆ ಸೇರಿರ್ತಕ್ಕಂಥ ಸೀಲ್ಸ್ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಎ ಟೈಪ್ ಆಫ್ ವೇಲ್ ಸ್ಪೀಶೀಸ್ ದಟ್ ಈಸ್ ಸೀಲ್ಸ್ ಅಂತ ಕರಿತೀವಿ. ಅದರಲ್ಲೇ ಬರೋ ಒಂದು ಜಾತಿ ಇದು ಸೀಲ್ಸ್, ತಿಮಿಂಗಿಲ ಅಂತ ಹೇಳ್ತಾ ಕರಿತೇವೆ ನಾವು. ದೀಸ್ ಆರ್ ದ ಗುಡ್ ಎಕ್ಸಾಂಪಲ್ಸ್ ಫಾರ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಇವೆಲ್ಲವೂ ಕೂಡ ನಾವು ಯಾವುದಕ್ಕೆ ಕೊಡ್ಬಹುದು? ಮಾರ್ಫಾಲಜಿಕಲ್ ಅಡಾಪ್ಟೇಷನ್ಗೆ ಕೊಡ್ಬಹುದು. ನಾವು ವಿ ಮೂವ್ ಆನ್ ಟು ದಿ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಬಹಳ ಗಂಭೀರವಾಗಿ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗ್ತದೆ. ಅಡಾಪ್ಟೇಷನ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಕ್ವಶನ್ಸ್ ಕೇಳುವಾಗ ಮಾರ್ಫಾಲಜಿಕಲ್ ಅಂತ ಕೇಳಿದಾಗ ಈ ಇಷ್ಟು ನಾವು ಏನಿಗ್ ಸ್ಟಡಿ ಮಾಡಿದ್ವಿ ಅವುಗಳನ್ನ ಕೊಡಬೇಕಾಗ್ತದೆ. ಹಾಗೆ ಫಿಸಿಯೋಲಾಜಿಕಲ್ ಅಂದಾಗ ಇಲ್ಲಿ ಏನ್ ಕೊಡ್ತೇನೆ ನಾನು ಎಕ್ಸಾಂಪಲ್ಸ್, ಅವುಗಳನ್ನ ಕೊಡಬೇಕಾಗ್ತದೆ. ಇಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಫಿಸಿಯೋಲಾಜಿಕಲ್ ಎಕ್ಸಾಂಪಲ್ ತಗೊಂಡೋಗಿ ಮಾರ್ಫಾಲಜಿಕಲ್ಗೆ ಕೊಡಬೇಡಿ. ಮಾರ್ಫಾಲಜಿಕಲ್ ಇರ್ತಕ್ಕಂಥದ್ದು ಬಿಹೇವಿಯರ್ಗೆ ಕೊಡೋ ಹಾಗಿಲ್ಲ, ಅದಕ್ಕೆ ಕನ್ಸರ್ನ್ ಎಕ್ಸಾಂಪಲ್ಸ್ ಇದೆ. ಓಕೆ, ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಟೈಪ್ ಆಫ್ ಅಡಾಪ್ಟೇಷನ್, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ನೌ ಇನ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ದಟ್ ಈಸ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಈಗ ಏನಿದು ಫಿಸಿಯೋಲಾಜಿಕಲ್ ಅಂದಾಗ ನಮ್ಮ ದೇಹದ ಒಳಭಾಗದಲ್ಲಿ ಮಾರ್ಪಾಡಾಗ್ತಕ್ಕಂಥದ್ದು. ಹೌದಾ, ಏನು ನಮ್ಮ ಸಿಸ್ಟಮ್ ಇದೆ, ಇಂಟರ್ನಲ್ ಆರ್ಗನ್ ಸಿಸ್ಟಮ್ ಇದೆ, ಅಲ್ಲಿ ಚೇಂಜಸ್ ಅನ್ನ ಮಾಡಿಕೊಂಡು ಆ ಕಂಡೀಷನ್ಗೆ ಅಡಾಪ್ಟ್ ಆಗುವಂಥದ್ದು, ದಟ್ ಈಸ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಸೊ ಇದಕ್ಕೆ ಎಕ್ಸಾಂಪಲ್ಸು ಆಲ್ಟಿಟ್ಯೂಡ್ ಸಿಕ್ನೆಸ್ ಫಸ್ಟ್ ಒನ್. ಏನಿದು ಆಲ್ಟಿಟ್ಯೂಡ್ ಸಿಕ್ನೆಸ್? ಸೊ ಇನ್ ದಿ ಹೈಯರ್ ಆಲ್ಟಿಟ್ಯೂಡ್ ರೀಚ್ ದೇ ವಿ ಸ್ಟಾರ್ಟ್ ಟು ಹೈ ರೇಟ್ ಆಫ್ ಬ್ರೀತಿಂಗ್. ಸೊ ಬ್ರೀತಿಂಗ್ ರೇಟಿಂಗ್ ಬಿಕಮ್ ಹೈ ಇನ್ ದಿ ಹೈಯರ್ ಆಲ್ಟಿಟ್ಯೂಡ್ ರೀಜನ್. ದಟ್ ಕಾಸ್ ಆಲ್ಟಿಟ್ಯೂಡ್ ಸಿಕ್ನೆಸ್, ದಟ್ ಕಾಸ್ ನಾಸಿಯಾ. ಏನೆಲ್ಲ ಕೊಡುತ್ತೆ ಅದು ನಮ್ಗೆ ಅಂದಾಗ ನಾಸಿಯಾ, ಫ್ಯಾಟಿಗ್ಯೂ. ಫ್ಯಾಟಿಗ್ಯೂ ನಥಿಂಗ್ ಬಟ್ ಟೈರ್ಡ್ನೆಸ್. ಟೈರ್ಡ್ನೆಸ್ ನೋಡಿ, ನಾವು ಎತ್ತರದ ಪ್ರದೇಶಕ್ಕೆ ಹೋದಾಗ ನಮ್ಮಲ್ಲಿ ಏನಾಗ್ತದೆ, ಬ್ರೀತಿಂಗ್ ರೇಟು ಫಾಸ್ಟ್ ಆಗ್ತದೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬ್ರೀತಿಂಗ್ ರೇಟ್ ಜಾಸ್ತಿ ಆದಾಗ ನಮಗೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ನಾಸಿಯಾ ಅಂತ ಕರಿತೀವಿ, ವಾಮಿಟಿಂಗ್ ಸೆನ್ಸೇಷನ್. ಹಾಗೇನೆ ಫ್ಯಾಟಿಗ್ಯೂ, ಸುಸ್ತಾಗುವಿಕೆ. ಯಾಕೆ ಹೀಗಾಗುತ್ತೆ ಅಂದಾಗ ನೀವು ನೋಡಿರ್ಬೋದು, ನೀವೇನಾದರೂ ಬೆಟ್ಟವನ್ನು ಅಥವಾ ಗುಡ್ಡವನ್ನು ಹಿಲ್ ಸ್ಟೇಷನ್ಗೋ ನೀವು ನಡೆದು ಮೇಲೆ ಹತ್ತಿದಾಗ ಏನಾಗ್ತದೆ,
ನಿಮ್ಮ ಬ್ರೀತಿಂಗ್ ರೇಟ್ ಏನಾಗ್ತದೆ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಒಂದು ಸಲ ಇನ್ಸ್ಪೈರ್ ಮಾಡಿ ಎಕ್ಸ್ಪೈರ್ ಮಾಡೋದ ಡ್ಯೂರೇಷನ್ ಅಲ್ಲಿ 4 ರಿಂದ 5 ಸಲ ನೀವು ಏನು ಮಾಡ್ತೀರಾ ಇನ್ಸ್ಪೈರ್ ಎಕ್ಸ್ಪೈರ್ ಮಾಡ್ತೀರಾ ಯಾಕೆ ಬ್ರೀತಿಂಗ್ ರೇಟ್ ಜಾಸ್ತಿ ಆಗುತ್ತೆ ಯಾಕೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಕ್ಕಂತದ್ದು ಅಂದಾಗ ಡ್ಯೂ ಟು ದಿ ಲೋ ಅಟ್ಮಾಸ್ಫೆರಿಕ್ ಪ್ರೆಷರ್ ಇನ್ ಹೈಯರ್ ಆಲ್ಟಿಟ್ಯೂಡ್ ಅಥವಾ ಹೈ ಆಲ್ಟಿಟ್ಯೂಡ್ ರೀಜನ್ ಎತ್ತರ ಎತ್ತರ ಪ್ರದೇಶದಲ್ಲಿ ಏನಾಗ್ತದೆ ಹೋಗ್ತಾ ಹೋಗ್ತಾ ಈ ಅಟ್ಮಾಸ್ಫೆರಿಕ್ ಪ್ರೆಷರ್ ಒತ್ತಡ ಏನಾಗ್ತದೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ಆಕ್ಸಿಜನ್ ಸಫಿಷಿಯಂಟ್ ಆಗಿ ಸಿಗೋದಿಲ್ಲ ಯಾವಾಗ ಆಕ್ಸಿಜನ್ ಸ್ಟ್ರೆಸ್ ಉಂಟಾಗ್ತದೋ ಒಳಗಡೆ ಏನಾಗ್ತದೆ ಆರ್ಬಿಸಿಸ್ ಗಳು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಗ್ತದೆ ದಟ್ ಕಾಸ್ ದಿ ಬೈಂಡಿಂಗ್ ಲೋ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಒಳಗಡೆ ಏನಾಗುತ್ತೆ ನಾವು ಈ ಗಾಳಿ ತೆಗೆದುಕೊಂಡಾಗ ಆಕ್ಸಿಜನ್ ಏನಾಗ್ತದೆ ಈ ನಮ್ಮ ಲಂಗ್ಸ್ ಅಲ್ಲಿ ಇರತಕ್ಕಂತ ಆಲ್ವಿಯೋಲೈ ಮುಖಾಂತರ ಡಿಫ್ಯೂಸ್ ಆಗ್ತದೆ ಬ್ಲಡ್ ಸೆಲ್ ಬ್ಲಡ್ ಗೆ ಆ ಬ್ಲಡ್ ಅಲ್ಲಿ ಇರತಕ್ಕಂತ ಆರ್ಬಿಸಿಸ್ ಏನಿದೆ ಕೆಂಪು ರಕ್ತ ಕಣಗಳು ಇಮಿಡಿಯೇಟ್ ಆಗಿ ಆಕ್ಸಿಜನ್ ಅನ್ನು ಏನು ಮಾಡುತ್ತದೆ ಅದು ಹೀರಿಕೊಳ್ಳುತ್ತೆ ಅಬ್ಸಾರ್ಬ್ ಮಾಡ್ಕೊಳ್ತದೆ ನೀವು ನೋಡಿರಬಹುದು ಕೇಳಿದಿರಾ ಆಕ್ಸಿ ಏನು ಆರ್ಬಿಸಿಸ್ ಇದೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಲ್ಲಿ ಸೊ ದೇ ಕಂಟೈನ್ ಹಿಮೋಗ್ಲೋಬಿನ್ ಐರನೇಷಿಯಸ್ ರೆಡ್ ಪಿಗ್ಮೆಂಟ್ ಅದೊಂದು ಕಬ್ಬಿಣಯುಕ್ತ ಕೆಂಪು ಬಣ್ಣದ ವಸ್ತು ಹಿಮೋಗ್ಲೋಬಿನ್ ದಟ್ ರಿಸೀವ್ಸ್ ಆಕ್ಸಿಜನ್ ದಟ್ ಇಸ್ ಕಾಲ್ಡ್ ಬೈಂಡಿಂಗ್ ಅಫಿನಿಟಿ ಅಂತ ಕರಿತೇವೆ ಈ ಆಕ್ಸಿಜನ್ ಏನಾಗ್ತದೆ ನಾವು ಉಸಿರಾಟದಿಂದ ತಗೊಂಡಾಗ ಆ ಆಕ್ಸಿಜನ್ ಕೆಂಪು ರಕ್ತ ಕಣಗಳಲ್ಲಿ ಇರತಕ್ಕಂತ ಹಿಮೋಗ್ಲೋಬಿನ್ ಜೊತೆ ಏನಾಗ್ತದೆ ಅದು ಬೈಂಡಿಂಗ್ ಆಗ್ತದೆ ಈ ಬೈಂಡಿಂಗ್ ಅಫಿನಿಟಿ ಏನಾಗ್ತದೆ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಎತ್ತರ ಎತ್ತರ ಪ್ರದೇಶಕ್ಕೆ ಹೋದಾಗ ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ ಹಿಮೋಗ್ಲೋಬಿನ್ ಅಲ್ಲಿ ಅಲ್ಲೇನಾಗ್ತದೆ ಬ್ರೀತಿಂಗ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕೇಳುತ್ತದು ಆಕ್ಸಿಜನ್ ಇಲ್ಲ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಬ್ರೀತಿಂಗ್ ರೇಟ್ ಏನಾಗುತ್ತೆ ಆಟೋಮೆಟಿಕ್ ಅಲ್ಲಿ ಇನ್ಕ್ರೀಸಸ್ ಜಾಸ್ತಿ ಆಗ್ತಾ ಹೋಗ್ತದೆ ಇದನ್ನೇ ನಾವೇನಂತ ಕರಿತೀವಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರಿತೇವೆ ಡ್ಯೂರಿಂಗ್ ಹೈ ಆಲ್ಟಿಟ್ಯೂಡ್ ರೀಜನ್ಸ್ ಎತ್ತರದ ಪ್ರದೇಶಕ್ಕೆ ಹೋದಾಗ ಆಲ್ಟಿಟ್ಯೂಡ್ ಸಿಕ್ನೆಸ್ ಕಾಸಸ್ ನಾಸಿಯಾ ಫ್ಯಾಟಿಗ್ಯೂ ನಾಸಿಯಾ ಮೀನ್ಸ್ ವಾಮಿಟಿಂಗ್ ಸೆನ್ಸೇಷನ್ ಫ್ಯಾಟಿಗ್ಯೂ ಟಯರ್ಡ್ನೆಸ್ ಸುಸ್ತಾಗುತ್ತೆ ನಮಗೆ ಅಲ್ವಾ ಸೊ ಇದು ನಾವು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರಿತೀವಿ ಸೊ ಹಿಯರ್ ಇನ್ ಲೋಕಲ್ ಪೀಪಲ್ ಆಫ್ ಅಟ್ ಹೈಯರ್ ಆಲ್ಟಿಟ್ಯೂಡ್ ರೀಜನ್ ಹಾಗಾದ್ರೆ ವಾಟ್ ಅಬೌಟ್ ಲೋಕಲ್ ಪೀಪಲ್ ದೇ ಆಲ್ರೆಡಿ ಸರ್ವೈವ್ ಇನ್ ದಟ್ ಕಂಡೀಷನ್ ಅವರೆಲ್ಲರೂ ಕೂಡ ಅಲ್ಲಿ ಬದುಕಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಅಲ್ವಾ ಹಾಗಾದ್ರೆ ಅವರಲ್ಲಿ ಏನೊಂದು ಚೇಂಜಸ್ ಅನ್ನ ನಾವು ನೋಡ್ಬೋದು ಅಂತ ಎತ್ತರ ಪ್ರದೇಶದಲ್ಲಿ ಹೊಂದಿಕೊಳ್ಳುವಂತಹ ಯಾವ ಒಂದು ಫಿಸಿಯಾಲಾಜಿಕಲ್ ಅಡಾಪ್ಟೇಷನ್ ಅಡಾಪ್ಟಿವ್ ಕ್ಯಾರೆಕ್ಟರ್ ಅವರಲ್ಲಿದೆ ಅಂದಾಗ ದೇ ಹ್ಯಾವ್ ಆ ಲೋಕಲ್ ಪೀಪಲ್ ಏನಿದ್ದಾರೆ ದೇ ಹ್ಯಾವ್ ಮೋರ್ ನಂಬರ್ ಆಫ್ ಆರ್ ಬಿಸಿಸ್ ಅವರಲ್ಲಿ ಏನಾಗಿದೆ ಕೆಂಪು ರಕ್ತಗಳ ಕಣಗಳ ಒಂದು ಸಂಖ್ಯೆ ಏನಾಗಿದೆ ಜಾಸ್ತಿ ಆಗಿದೆ ನಾವು ಕೌಂಟ್ ಮಾಡಿದಾಗ ಕಂಪೇರ್ ಟು ಅದರ್ ಪೀಪಲ್ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಅವರಲ್ಲಿ ಆರ್ ಬಿ ಸಿಸ್ ಕೌಂಟ್ ಏನಾಗಿದೆ ಹೆಚ್ಚಾಗಿರ್ತದೆ ಹಾಗಾಗ ಆ ಒಂದು ಹಿನ್ನೆಲೆಯಲ್ಲಿ ಏನಾಗುತ್ತೆ ಆ ಒಂದು ಅಡಾಪ್ಟೇಷನಿಂದ ಏನಾಗ್ತದೆ ಅವರು ಆರಾಮವಾಗಿ ಆ ಒಂದು ಕಂಡೀಷನ್ಗೆ ಏನಾಗಿದ್ದಾರೆ ಅಡ್ಯಾಪ್ಟ್ ಆಗಿ ಸರ್ವೈವ್ ಆಗಿದ್ದಾರೆ So this is the brief summary of altitude sickness. Now, of bacteria. So that group of bacteria named as Archaebacteria. Archaebacteria. Now, first PUC ನಲ್ಲಿ study ಮಾಡುವಾಗ chemobacteria, archaebacteria, eubacteria, photosynthetic bacteria, ಹೀಗೆ different kinds of bacteria ನಾವು ನೋಡಿದ್ದೀವಿ ಸ್ಟಡಿ ಮಾಡಿದ್ದೀವಿ ಅಲ್ವಾ ಸೊ ಆರ್ಕಿಬ್ಯಾಕ್ಟೀರಿಯಾ ಒನ್ ಆಫ್ ದಿ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಲ್ಲೇ ಒಂದು ಗ್ರೂಪ್ ಇದು ಏನು ಸ್ಪೆಷಲ್ ಇಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಾಲಿಟಿ ಅಂದಾಗ ದಟ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಆರ್ಕಿಬ್ಯಾಕ್ಟೀರಿಯಾ ಫೌಂಡ್ ಇನ್ Deep sea or ocean, that is the bottom of the ocean or sea. ಸಮುದ್ರದ ತಳಭಾಗದಲ್ಲಿ ಸಿಗುತ್ತಂತೆ ವಾಸವಾಗಿದೆ ಸರ್ವೈವ್ ಆಗಿದೆ ಅಂತೆ ಅಂತ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ನಾವು ನಿನ್ನೆ ಕ್ಲಾಸಲ್ಲೂ ಕೂಡ ಹೇಳ್ತಾ ಹೋದ್ವಿ ಟೆಂಪರೇಚರ್ ಅಲ್ಲಿ ಸೊ ಟೆಂಪರೇಚರ್ ಇನ್ಕ್ರೀಸಿಂಗ್ ದಟ್ ಈಸ್ ಎಕ್ಸ್ಟ್ರೀಮ್ ಟೆಂಪರೇಚರ್ ದಟ್ ರೇಂಜ್ ಈಸ್ 100 ಡಿಗ್ರಿ ಸೆಂಟಿಗ್ರೇಡ್ ಇನ್ ಥರ್ಮಲ್ ಸ್ಪ್ರಿಂಗ್ಸ್ ಅಂಡ್ ಆಸ್ ವೆಲ್ ಆಸ್ ಇನ್
the hydrothermal condition. Now adana helta hodvi navu hydrothermal vent anta helidvi. Hydrothermal vent samudrada talabagalli irthakkantaha aa ondu kallugalu enide avugalenagutte reaction inda atyadhika pramanadalli heat anna release martade discharge martade. ಹಾಗಾಗಿ ತಳಭಾಗದಲ್ಲಿ 100 ಡಿಗ್ರಿ ವರೆಗೂ ಇರುತ್ತಂತೆ ಟೆಂಪರೇಚರ್. ಅಂತ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಲ್ಲಿ ಏನಾಗ್ತದೆ ಸರ್ವೈವ್ ಆಗ್ತದೆ ಆರ್ಕಿ ಬ್ಯಾಕ್ಟೀರಿಯಾ ಬಿಕಾಸ್ ಆಫ್ ದಿ ಅಡಾಪ್ಟಿವ್ ನೇಚರ್. ಅದಕ್ಕೆ ಹೊಂದಿಕೊಳ್ಳುವಂತಹ ಒಂದು ಅಡಾಪ್ಟಿವ್ ನೇಚರ್ ಅನ್ನ ಈ ಗ್ರೂಪ್ ಬ್ಯಾಕ್ಟೀರಿಯಾ ಏನಾಗಿದೆ ಹೊಂದಿದೆ. ಸೊ ಇದು ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ಕೊಡುವಂತದ್ದು. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಇನ್ fishes, some fishes found in deep sea, they live at deep condition in the ocean. Allenagutta fishes alli tumba aalavagirthakanta region alli samudrada bhagadalli vaasa madutte. In those fishes they have the a type of adaptive nature that is called fascinating array of biochemical adaptation. Biochemical adaptation nodi aa fishes alli enagide tumba aalavada bhagadalli samudrada bhagadalli vaasa martakkanta kelavu gumpina fishes alli alli ಒಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಗೆ ನಾವು ಉದಾಹರಣೆ ಕೊಡಬಹುದು. ಅವುಗಳಲ್ಲಿ ಏನಾಗಿದೆ ಅಂದ್ರೆ ಅಡಾಪ್ಟಿವ್ ನೇಚರ್ ಅಡಾಪ್ಟಿವ್ ಕ್ಯಾರೆಕ್ಟರ್ ಹೇಗಿದೆ ಆ ಕಂಡೀಷನ್ ಅಲ್ಲಿ ಸರ್ವೈವ್ ಆಗಬೇಕಾದ್ರೆ ಅಂತಾಗ ಅವುಗಳ ಬಾಡಿನಲ್ಲಿ ಫ್ಯಾಸಿನೇಟಿಂಗ್ ಅರೇ ಆಫ್ ಬಯೋಕೆಮಿಕಲ್ ಅಡಾಪ್ಟೇಷನ್ ಅಂತ ಕರಿತೇವೆ. ಸೊ ಇನ್ ದೋಸ್ ಫಿಶಸ್ ಬಾಡಿ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ದೋಸ್ ಮಾಲಿಕ್ಯೂಲ್ಸ್ ಚೇಂಜ್ ಸ್ಟ್ರಕ್ಚರಲಿ functionally so they manage that situation. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಆ ಬಯೋಕೆಮಿಕಲ್ ಅಡಾಪ್ಟೇಷನ್ ಅಲ್ಲಿ ಆ ಒಂದು ಫಿಶಸ್ ಅಲ್ಲಿ ಏನಾಗಿರ್ತದೆ ಆ ಮಾಲಿಕ್ಯೂಲ್ಸ್ ಏನಿದೆ ಬಯೋ ಮಾಲಿಕ್ಯೂಲ್ಸ್ ಏನಿದೆ ಒಳಗಡೆ ಆ ಮಾಲಿಕ್ಯೂಲ್ಸ್ ಏನಾಗ್ತದೆ ಅದರ ರಚನೆ ಮತ್ತೆ ಕಾರ್ಯ ಹಾಗೇನೆ ಏನು ಆ ಒಂದು ರಿಯಾಕ್ಷನ್ ಏನಿದೆ ಇದರಲ್ಲಿ ಏನಾಗ್ತದೆ ಬದಲಾವಣೆ ಮಾಡ್ಕೊಳ್ಳುತ್ತಂತದ್ದು ಬದಲಾವಣೆ ಮಾಡ್ಕೊಂಡು ಏನಾಗುತ್ತೆ ಆ ಸಿಚುಯೇಷನ್ ಗೆ ಹೊಂದಿಕೊಳ್ಳೋ ಹಾಗೆ ಅದು ಚೇಂಜ್ ಆಗ್ತದೆ. ಅದಕ್ಕೆ ಅದನ್ನ ನಾವು ಏನಂತ ಕರಿತೇವೆ ಬಯೋ ಕೆಮಿಕಲ್ ಅಡಾಪ್ಟೇಷನ್ ಅಂತ ಕರಿತೇವೆ. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಫಿಸಿಯಾಲಜಿಕಲ್ ಅಡಾಪ್ಟೇಷನ್. ನೌ ವಿ ಮೂವ್ ಆನ್ ಟು ದಿ ಲಾಸ್ಟ್ ಟೈಪ್ ಆಫ್ ಅಡಾಪ್ಟೇಷನ್ ದಟ್ ಇಸ್ ಬಿಹೇವಿಯರಲ್ ಟೈಪ್. ವರ್ತನೆಯಿಂದ ಹೇಗೆ ಹೊಂದಿಕೊಳ್ತದೆ ಬಿಹೇವಿಯರಲ್ ಟೈಪ್ ಆಫ್ ಅಡಾಪ್ಟೇಷನ್. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಡೆಸರ್ಟ್ ಲಿಸರ್ಡ್ಸ್ ಮರುಭೂಮಿಯಲ್ಲಿ ವಾಸ ಮಾಡತಕ್ಕಂತ ಲಿಸರ್ಡ್ಸ್ ಗಳೇನಿದೆ ಸರೀಸೃಪಗಳು ಅರ್ಥಾತ್ ಇದೆಲ್ಲ ರೆಪ್ಟೈಲ್ ಲಿಸರ್ಡ್ ನಥಿಂಗ್ ಬಟ್ ಬಿಲಾಂಗ್ಸ್ ಟು ದಿ ಕ್ಲಾಸ್ ರೆಪ್ಟೈಲ್ಸ್ ಆಫ್ ಕಾಡೇಜ್. ಈ ರೆಪ್ಟೈಲ್ ಅಲ್ಲಿ ನಾವು ಲಿಸರ್ಡ್ಸ್ ಏನಿದೆ ಡೆಸರ್ಟ್ ಅಲ್ಲೇ ವಾಸ ಮಾಡ್ತಕ್ಕಂತ ಕೆಲವು ಹಲ್ಲಿ ಜಾತಿಗೆ ಸೇರಿರ್ತಕ್ಕಂಥ ಲಿಸರ್ಡ್ಸ್ ಏನಿದೆ ಯಾವ ರೀತಿ ವರ್ತನೆಯ ಮೂಲಕ ಆ ಕಂಡೀಷನ್ ಹೊಂದ್ಕೊಂಡಿದೆ ಅಂದಾಗ ಈ ಲಿಸರ್ಡ್ಸ್ ಏನ್ ಮಾಡ್ತದೆ ಸೊ ದೇ ಪಾಸ್ ಇನ್ ದಿ ಸ್ಯಾಂಡ್ ಅವು ಮರಳಿನಲ್ಲಿ ಉರುಳಾಡುವುದರ ಮೂಲಕ ಏನ್ ಮಾಡುತ್ತೆ ಸೂರ್ಯನ ಕಿರಣಗಳಿಂದ ನೇರವಾಗಿ ಹೀಟ್ ಅನ್ನ ಪಡ್ಕೊಳ್ಳುತ್ತಂತೆ. ನಿಮ್ಗೆಲ್ಲ ಗೊತ್ತಿದೆ ರೆಪ್ಟೈಲ್ಸ್ ಏನಿದೆ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಪೈಕಿಲೋ ಥರ್ಮಿಕ್ ಅಂತ ಕರಿತೀವಿ ನಾವು ಅಲ್ವಾ ಶೀತ ರಕ್ತ ಪ್ರಾಣಿ ಅದು. ಇದೇನ್ ಮಾಡುತ್ತೆ ಮರಳಿನಲ್ಲಿ ಉರುಳಾಡುವ ಮೂಲಕ ಸ್ನಾನ ಮಾಡಿದ ಹಾಗೆ ಏನ್ ಮಾಡುತ್ತೆ ನೇರವಾಗಿ ಸನ್ನಿಂದ ಬಂದಂತಹ ಆ ಟೆಂಪರೇಚರ್ ಏನಿದೆ ಲೈಟ್ ಅಲ್ಲಿ ಬರ್ತಕ್ಕಂತ ಆ ಟೆಂಪರೇಚರ್ ಏನಿದೆ ಆ ಟೆಂಪರೇಚರ್ ಮರಳಿ ಸೇರ್ಕೊಳ್ಳುತ್ತೆ ಮರಳಿ ಹೀಟ್ ಆಗಿರ್ತದೆ ಅದರಲ್ಲಿ ಉರುಳಾಡೋದ್ರ ಮೂಲಕ ಸ್ನಾನ ಮಾಡೋದ್ರ ಮೂಲಕ ಏನ್ ಮಾಡ್ಕೊಳ್ತದೆ ಹೀಟ್ ಅನ್ನ ಗೈನ್ ಮಾಡ್ಕೊಳ್ಳುತ್ತಂತದ್ದು. ಸೊ ಬಾಡಿ ರಿಸೀವ್ ಆರ್ ಗೈನ್ ಹೀಟ್ ಫ್ರಮ್ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಈ ತರ ಬಿಹೇವಿಯರಲ್ ವರ್ತನೆಯಿಂದ ಏನ್ ಮಾಡ್ಕೊಳ್ತದೆ ಬಾಡಿಗೆ ಉಷ್ಣಾಂಶವನ್ನ ಪಡ್ಕೊಳ್ತದೆ ಅದು ಹೀಟ್ ಅನ್ನ ಪಡ್ಕೊಳ್ತದೆ.
So in case of borrowing form, borrowing forms, borrowing antandre bilagalalli vasa maartakkantaha pranigalu mannina olagade birukugalu irutadalva aa birukugalalli layers olagade enagirtade space irutte bila anta kariti borrowing anta karitave neevu arthavaru nodirbodu eregulu borrowing form ಬಿಲಗಳಲ್ಲಿ ವಾಸ ಮಾಡುತ್ತೆ ಮಣ್ಣಿನ ಬಿರುಕುಗಳಲ್ಲಿ ವಾಸ ಮಾಡುತ್ತದೆ ಇದನ್ನ ಬರೋಯಿಂಗ್ ಅಂತ ಕರೀತೇವೆ ಇವೇನ್ ಮಾಡ್ಕೊಳ್ಳುತ್ತದೆ ಟು ಎಸ್ಕೇಪ್ ಎಕ್ಸ್ಟ್ರೀಮ್ ಕೋಲ್ಡ್ ಆರ್ ಅಡ್ವರ್ಸ್ ಕಂಡೀಷನ್ ಆರ್ ಅನ್ಫೇವರಬಲ್ ಕಂಡೀಷನ್ ಏನ್ ಮಾಡುತ್ತೆ ಇವು ಸೋ ದೇ ಹೈಡ್ ಇನ್ ದಿಸ್ ಸಾಯಿಲ್ ಮಣ್ಣಿನಿಂದ ಏನ್ ಮಾಡ್ಬಿಡುತ್ತದೆ ಮುಚ್ಚಿಕೊಳ್ಳುತ್ತಂತೆ ದೇಹವನ್ನ ಮುಚ್ಚಿಕೊಂಡು ಬಿಡುತ್ತಂತೆ ಹೈಡ್ ಅಂತಂದ್ರೆ ಮರೆಮಾಚೋದು ಅದನ್ನ ಮುಚ್ಚಿಕೊಳ್ಳೋದ್ರ ಮೂಲಕ ಏನ್ ಮಾಡ್ತದೆ ಆ ಹೊರಗಡೆ ಇರತಕ್ಕಂತ ಅನ್ಫೇವರಬಲ್ ಅಥವಾ ಎಕ್ಸ್ಟ್ರೀಮ್ ಆ ಸ್ಟ್ರೆಸ್ಫುಲ್ ಕಂಡೀಷನ್ ಇಂದ ಏನಾಗುತ್ತೆ ಅವಾಯ್ಡ್ ಆಗ್ತದೆ ಹೈದರ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಆರ್ ಎಕ್ಸ್ಟ್ರೀಮ್ ಕೋಲ್ಡ್ ತುಂಬಾ ಶಾಕ್ ಆಗಿರಬಹುದು ತುಂಬಾ ಶೀತ ಇರಬಹುದು ಇದರಿಂದ ಏನಾಗುತ್ತೆ ಅದು ಅವಾಯ್ಡ್ ಮಾಡ್ಕೊಳ್ಳುತ್ತದೆ ಹೇಗೆ ತನ್ನ ವರ್ತನೆಯ ಮುಖಾಂತರ ಸೋ ದಿಸ್ ಇಸ್ ದ ಟೈಪ್ ಆಫ್ ಬಿಹೇವಿಯರಲ್ ಟೈಪ್ ಆಫ್ ಅಡಾಪ್ಟೇಷನ್ So there are two examples for this type. One is desert lizards and the burrowing forms. So this is the brief account of adaptation. So this is enough for this class. Then I will take up the next concept in next class. Till then, goodbye.